ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನ್ಯಾಯ ಎಲ್ಲಿದೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಈ ಹಿಂದಿನ ಎರಡು ಎಪಿಸೋಡ್ಗಳನ್ನು ನಾವು ಚೈತ್ರಳ ಆತ್ಮಹತ್ಯೆ ಕುರಿತಾಗಿ ನಾವು ಮಾಡಿದ್ವಿ. ಅಂದಿಗೆ ನಾವು ಹೇಳಿದ್ವಿ, ಸ್ಪಂದನದ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ, ಆಕೆಗೆ ಸಾವಿಗೆ ನ್ಯಾಯವನ್ನು ದೊರಕಿಸುವವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತ ಬಹಳ ಪ್ರಕಟವಾಗಿ ಹೇಳಿದ್ವಿ. ಅದಾದ ನಂತರ ಇದೀಗ ಬಂದಿರತಕ್ಕಂಥ ವರದಿಯ ಪ್ರಕಾರ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಆದರ್ಶ್, ಪವನ್ ಮತ್ತು ಸಾಗರ್ ಈ ಮೂರು ಅಪರಾಧಿ ಸ್ಥಾನದಲ್ಲಿ ಇವತ್ತು ಅವರನ್ನು ನಿಲ್ಲಿಸಿ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಅವರನ್ನು ಕಂಪ್ಲೇಂಟನ್ನು ಹೈರ್ ಮಾಡಲಾಗಿದೆ. ಈ ಕುರಿತಾಗಿ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಈ ಒಂದು ಪ್ರಗತಿಯ ಬಗ್ಗೆ ಮತ್ತು ಈ ಮುಂದಿನ ನಡೆ ಏನು ಹಾಗೂ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಈ ಚರ್ಚೆಯಲ್ಲಿ ಇವತ್ತಿಗೆ ನಮ್ಮೊಂದಿಗೆ ಇರುವರು ಉತ್ತಮ ವ್ಯಕ್ತಿಗಳಿದ್ದಾರೆ. ಊರ್ವರು ಚರ್ಚೆ ಮಾಡಲಿಕ್ಕೋಸ್ಕರ ನಮ್ಮೊಂದಿಗೆ ಇರೋರು ಉತ್ತಮ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ಪ್ರವೀಣ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಬಿಲ್ಲವ ಸಮಾಜದ ಓರ್ವ ಶ್ರೇಷ್ಠ ವ್ಯಕ್ತಿ, ಅದೇ ರೀತಿಯಾಗಿ ಅವರು ನ್ಯಾಯವಾದಿಯೂ ಆಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ವೆರೋನಿಕಾ ಕರ್ನಾಲಿಯೋ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೀಕ್ಷಕರ, ಪೋಸ್ಕೋ ಕಾಯ್ದೆ ಅಂತ ಹೇಳಿದರೆ ಈ ಹಿಂದಿನೇ ನಾವು ತಿಳಿಸ್ಕೊಟ್ಟಿದ್ವಿ, ಅಕ್ಟೋಬರ್ 8 ಚೈತ್ರಳಿಗೆ 18 ತುಂಬ್ತಾ ಇತ್ತು. ಆದರೆ ಈ ಘಟನೆ ಸಂಭವಿಸಿದ್ದು ಸೆಪ್ಟೆಂಬರ್ 28 ಅಂತಾದರೆ ಆಕೆ ಇನ್ನೂ ಕೂಡ ಮೆಚೂರ್ಡ್ ಮೈಂಡ್ ಅಂತ ನಾವು ಪರಿಗಣಿಸಲಾಗುವುದಿಲ್ಲ. ಆಕೆ ಈಗ ಇನ್ನೂ ಕೂಡ 17. ಈ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಆಕೆಯನ್ನು ಹರೇಸ್ ಮಾಡಿದ ಕಾರಣಕ್ಕೆ ಅಥವಾ ಆಕೆಗೆ ಇನ್ನೊಂದು ರೀತಿಯಾದಂಥ ಪ್ರಚೋದನೆ, ಆತ್ಮಹತ್ಯೆಗೆ ಪ್ರಚೋದನೆ ಮಾಡಲಾಗಿದೆ ಅಂತ ಹೇಳಿ ಪೋಸ್ಕೋ ಕಾಯ್ದೆಯನ್ನು ಮಾಡಲಾಗಿದೆ. ಮೊದಲಿಗೆ ಈ ಚರ್ಚೆಯನ್ನು ಆರಂಭಿಸುವುದರ ಮೊದಲಿಗೆ ಪೋಸ್ಕೋ ಕಾಯ್ದೆ ಅಂದರೆ ಏನು ಮತ್ತು ಅದನ್ನು ಯಾವ ರೀತಿಯಲ್ಲಿ ಆ ನಿಯಮಗಳು ಹೋಗ್ತವೆ ಅಥವಾ ಅದರ ಆಧಾರದ ಅಡಿಯಲ್ಲಿ, ಆ ನಿಯಮಾವಳಿಗಳ ಆಧಾರದ ಅಡಿಯಲ್ಲಿ ಯಾವ ಕ್ರಮಗಳನ್ನು ಜರುಗಿಸಿಕೊಳ್ಬಹುದು ಸರ್? ನೋಡಿ, ಪೋಸ್ಕೋ ಕಾಯ್ದೆ ಎನ್ನುವಂಥದ್ದು ಒಂದು ಮಕ್ಕಳನ್ನು ಅಂತೇಳಿದರೆ, ಅದು ಮಕ್ಕಳಂತ ಹೇಳಿದರೆ ಚೈಲ್ಡ್ ಅಂದರೆ ಅದು 18 ಒಳಗಿರಬೇಕು. ಅಂದರೆ 18 ಮಕ್ಕಳು ಯಾವುದೇ ಇದ್ದರೆ ಅವರನ್ನು ರಕ್ಷಿಸಲಿಕ್ಕೆ ಇರುವಂಥ ಒಂದು ಕಾನೂನು. ಅದರಲ್ಲಿ ಒಂದು ಸೆಕ್ಸುವಲ್ ಅರೇಸ್ಮೆಂಟ್ ಇರ್ಬೋದು ಅಥವಾ ಅವರಿಗೆ ಯಾವುದೇ ರೀತಿ ಒಂದು ಬ್ಯಾಡ್ ಟಚ್ ಇರ್ಬೋದು ಅಥವಾ ಇನ್ನಿತರ ರೀತಿಯಲ್ಲಿ, ಒಂದು ವೇಳೆ ಅಪ್ರಾಪ್ತ ವಯಸ್ಕಳಾಗಿದ್ದು ಆಕೆ ಒಪ್ಪಿ ಕೂಡ ಒಂದು ನಾನು ಸೆಕ್ಸ್ ಮಾಡ್ತೇನೆ ಅಂತ ಹೇಳಿದರೆ ದಟ್ ಈಸ್ ದ ಆಫೆನ್ಸ್. ಅಂದರಲ್ಲಿ ಇಲ್ಲಿ ಯಾಕೆಂತ ಹೇಳಿದರೆ ಅವಳು ಪ್ರಬುದ್ಧಗೆ ಬರಬೇಕು 18. ಅಷ್ಟೊಂದಕ್ಕೆ ಅವಳು ಏನೋ ಒಂದು ಮನಸ್ಸಿನಲ್ಲಿ ಏನೋ ಇದು ಮಾಡಿ ಒಂದು ತಾನೊಂದು ಏನಾದರೂ ವ್ಯಕ್ತಪಡಿಸಿದರೆ ಅದಕ್ಕೆ ಪ್ರತಿಯುತ್ತರ, ಸಪೋಸ್ ಆಕೆ ಒಂದು ಮೆಸೇಜ್ ಕಳಿಸ್ತಾಳೆ, ಸೊ ಅದನ್ನು ನಾವು ಎಸೆಪ್ಟ್ ಮಾಡಿದರೂ ಕೂಡ ಇದರಲ್ಲಿ ಬರ್ತದೆ. ಸೊ ಅಂಥದ್ರಲ್ಲಿ ಇದನ್ನೊಂದು ಅಪ್ರಾಪ್ತ ವಯಸ್ಕಳಿಗೆ ಇರುವಂಥ ಒಂದು ಕಾನೂನಿತ್ತು. ಅಲ್ಲ, ಈ ಕೇಸಿನಲ್ಲಿ ಅದು ಯಾವ ರೀತಿ ಅನ್ವಯ ಆಗ್ತದೆ ಅಂತ ಹೇಳಿ, ಈ ಕೇಸ್ನಲ್ಲಿ ಏಕೆ ಅನ್ವಯ ಆಗ್ತದೆ ಅಂತ ಹೇಳಿದರೆ, ಈಗ ನೋಡಿ, ಆಕೆ ಮೃತಪಡುವ ಸಮಯದಲ್ಲಿ ಅಪ್ರಾಪ್ತಳು ಅಂತೇಳಿ ಈಗಾಗಲೇ ಆಕೆ ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ಕನ್ಫರ್ಮೇಷನ್ ಆಗಿದೆ. ಸೊ ಆಕೆ ಒಂದು ಮೃತಪಡುವ ಸಮಯದಲ್ಲಿ ಆಕೆ ಅಪ್ರಾಪ್ತಳು ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಇಲ್ಲಿ ಹೇಗೆ ಈ ಕೇಸಲ್ಲಿ ಯಾಕೆ ಬರ್ತದೆ ಅಂತ ಹೇಳಿದರೆ, ಆಕೆಯನ್ನು ಆ ದಿವಸ ಒಂದು ಇಬ್ಬರು ವ್ಯಕ್ತಿಗಳು ಆಕೆಯನ್ನು ಕಾರ್ನಲ್ಲಿ ಕರ್ಕೊಂಡೋಗಿದ್ದಾರೆ. ಸಪೋಸ್ ಆಕೆ ಬರ್ತೇನೆ ಅಂತ ಹೇಳಿರ್ಬೋದು, ಆದರೆ ಕೂಡ ಆಕೆಯನ್ನು ಕರ್ಕೊಂಡೋಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಆಕೆ ಅಲ್ಲಿ ಅಪ್ರಾಪ್ತೆ. ಸಪೋಸ್ ಆಕೆ ಮನೆಯವರ ಒಪ್ಪಿಗೆ ಪಡ್ಕೊಂಡಿದ್ದಾರ, ಈಗ ಆಕೆಯನ್ನು ಕರ್ಕೊಂಡು ಹೋಗುವಾಗ ಆಕೆ ಮನೆಯವರ ಒಪ್ಪಿಗೆ ಏನಂತ ಪಡ್ಕೊಂಡಿದ್ದಾರೆ, ಇಲ್ಲ, ಅವರು ಬರ್ತಾಳೆ ಅಂತ ಹೇಳಿರ್ಬೋದು ಅಥವಾ ಅವರು ಯಾವುದೇ ರೀತಿಯಲ್ಲಿ ಒಂದು ಪ್ರಚೋದನೆ ನೀಡಿ ಆಕೆಯನ್ನು ಕರ್ಕೊಂಡೋಗಿರ್ಬೋದು, ಒಂದು ವಿಚಾರ. ಎರಡನೇ ವಿಚಾರ, ಈಗ ಆರೋಪಿ ಆಗಿರುವಂಥ ಆದರ್ಶ್ ಕೂಡ, ಈಗ ಆದರ್ಶ್ ಕೂಡ ಆಕೆಯನ್ನು ಪ್ರೀತಿ ಮಾಡಿರ್ಬೋದು, ಅದು ಆಕೆ ಆತನ ಪ್ರೀತಿ ಯಾವ ರೀತಿ ಪ್ರೀತಿ, ಒಂದು ಒಳ್ಳೆಯದು ಆಗಿರ್ಬೋದು ಕೆಟ್ಟದ್ದು ಆಗಿರ್ಬೋದು ಅದು ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಅಲ್ಲಿಯೂ ಕೂಡ ಆ ಒಂದು ಪ್ರೀತಿಯಲ್ಲಿಯೂ ಕೂಡ ಈಗ ನಾವು ನೋಡ್ಬೋದು, ಒಂದು ಪ್ರೀತಿ ಮಾಡಿ ಆಕೆಯನ್ನು ಯಾವ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಆ ಸಮಯದಲ್ಲಿ, ಅಂಥದ್ದೆಲ್ಲ ಇದರಲ್ಲಿ ವಿಚಾರಣೆ ಆಗ್ತದೆ. ಸೊ ಅದು ಈ ಆದರ್ಶನ ಈ ಪಾತ್ರದಲ್ಲಿ ಏನಿದೆ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇಲ್ಲಿ ಆದರ್ಶನ ಕುರಿತಾಗಿ ಯಾಕೆ, ಯಾಕಂತ ಹೇಳಿದರೆ ಆ ಕಾರಿನಲ್ಲಿ ಹೋಗುವಾಗ ಸಾಗರ್ ಮತ್ತು ಪವನ್ರವರು ಇದ್ದಿದ್ರು ಅಂತ ಹೇಳ್ತಾರೆ, ಆದರ್ಶ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಆದರ್ಶನನ್ನು ಹೇಗೆ ಮೇನ್ ಅಪರಾಧಿಯಾಗಿ ಮಾಡಲಿ, ಐ ಮೀನ್ A1 ಆದರ್ಶ ಹೇಗಾಗ್ತಾನೆ? ಇಲ್ಲಿ A1 ಅಂತ ಹೇಳಿದರೆ ಹಾಗೆಲ್ಲ, ಒಂದು ಲೀಸ್ಟ್ ನಂಬರಲ್ಲಿ ಅವನನ್ನು A1 ಅಂತೇಳಿ ಹೇಳಿದ್ದಾರೆ.
ಇದರಲ್ಲಿ ಆರೋಪಿ ಒಂದು ಅಂತ ಹೇಳಿದ್ರೆ ನಾವು ಆರೋಪಿ ಒಂದು ಪ್ರಥಮ ಅಂತ ಏನಲ್ಲ, ನಂಬರ್ ಒನ್ ಟು ಅಂತೇಳಿ ಕೊಡುವಾಗ ಅವನು ನಂಬರ್ ಒನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಆದರ್ಶಿಯನ್ನು ಆ ಸಮಯದಲ್ಲಿ ಆಕೆ ತುಂಬಾ ಪ್ರೀತಿ ಮಾಡ್ತಿದ್ದ ಬಗ್ಗೆ ತಾವು ಕೂಡ ಅವರ ಒಂದು ಮನೆಗೆ ಭೇಟಿ ಕೊಟ್ಟಾಗ ನೋಡಿದ್ರಿ, ಆಕೆ ಆ ಒಂದು ಚಾಕ್ಲೇಟ್ ರ್ಯಾಪರ್ಗಳನ್ನು ಇಟ್ಕೊಂಡಂಥದ್ದು ವಿಚಾರವಾಗಲಿ ಅಥವಾ ಆಕೆಯ ಒಂದು ಅವಳನ್ನು ತುಂಬ ಅವಳು ಆಕೆ ಆತನನ್ನು ತುಂಬ ಹಚ್ಚಿಕೊಂಡಿದ್ದ ಬಗ್ಗೆ ನಮಗೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಸೊ ಆದರೆ ಇಲ್ಲಿ ಆದರ್ಶಿಗೆ ಆದರ್ಶ ಇದರಲ್ಲಿ ಯಾಕೆ ಭಾಗಿಯಾಗ್ತಾನೆ ಅಂತ ಹೇಳಿದರೆ, ಹಾಗಾದರೆ ಆಕೆ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾಳೆ, ಇಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಏನು, ಆಕೆ ಯಾರ ಪ್ರಚೋದನೆಗೊಳಗಾಗಿದ್ದಾಳೆ ಅಂತ ಹೇಳಿದರೆ, ಈಗ ಸಪೋಸ್ ಆಕೆ ಆತನ ಪ್ರಿಯತಮ ಯಾರು ಆದರ್ಶ ಇರ್ಬೋದು, ಆತನ ಒಂದು ಪ್ರಚೋದನೆಗೊಳಪಟ್ಲ ಅಥವಾ ಕಾರಿನಲ್ಲಿ ಕರ್ಕೊಂಡು ಹೋಗೋ ಆ ವ್ಯಕ್ತಿಗಳ ಪ್ರಚೋದನೆಗೊಳಪಟ್ರ, ಅಥವಾ ಈ ಹಿಂದೆ ಆಕೆ ಪ್ರಚೋದನೆಗೊಳಗಾಗಿದ್ಲ, ಅಥವಾ ಇನ್ನಿತರ ಯಾವುದೇ ಒಂದು ದೈಹಿಕ ಸಂಪರ್ಕಕ್ಕೆ ಒಳಗಾಗಿದ್ಲ ಎನ್ನುವ ವಿಚಾರಗಳೆಲ್ಲ ಈ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಸೊ ಹಾಗಾಗಿ ನಾವು ಇಲ್ಲಿ ಈ ಆರೋಪಿಗಳು ಯಾವತ್ತೂ ಸಿಗುವುದಿಲ್ಲೋ ಅಷ್ಟು ತನಕ ಈ ತನಿಖೆ ಮಾಡದೆ ನಾವು ಯಾವ ವಿಚಾರವನ್ನು ನೀವು ಹೇಳಲಿಕ್ಕೆ ಬರುವುದಿಲ್ಲ ಇದು. ಕಾರ್ತಿಕ್ ಅವರೇ, ಇದೀಗ ಸ್ವತಃ ಚೈತ್ರಾಳ ತಂದೆ ನಮ್ಮೊಂದಿಗೆ ಲೈನ್ನಲ್ಲಿದ್ದಾರೆ, ಅವರನ್ನ ಸಂಪರ್ಕಿಸೋಣ. ಹಲೋ 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 ಸರ್, ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಚೈತ್ರಾಳ ಸಾವಿಗೆ ನ್ಯಾಯವನ್ನು ದೊರಕಿಸುವಲ್ಲಿ ಸ್ಪಂದನದ ಹೋರಾಟ ನಿರಂತರವಾಗಿ ಇರ್ತದೆ ಅಂತ ಅಂದಿನ ದಿನ ನಿಮಗೆ ನಾವು ಪ್ರಾಮಿಸನ್ನು ಮಾಡಿದ್ವಿ, ಅದರ ಕುರಿತಾಗಿ ಒಂದು ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ರವೀಣ್ರವರು ನಮ್ಮೊಂದಿಗಿದ್ದಾರೆ, ಅದೇ ರೀತಿಯಾಗಿ ಕೆರೋಲಿನ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ಇವತ್ತು ಬಹುಶಃ ನಿಮಗೆ ವಿಷಯ ತಿಳಿದಿದೆ ಅಂತ ಎಣಿಸ್ಕೊಳ್ತೇನೆ, ಪೋಸ್ಕೋ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ. ಮೂವರನ್ನ ಅಪರಾಧಿ ಸ್ಥಾನದಲ್ಲಿಟ್ಟು ಪೋಸ್ಕೋ ಕಾಯ್ದೆಯನ್ನ ಮಾಡಲಾಗಿದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಬೇಕಾಗಿದೆ ಸರ್. ಹಲೋ, ಹೇಳಿ ಸರ್. ಅದೇ ಇದರಲ್ಲಿ ಮೂರು ಜನರ ಪಾತ್ರವು ಇದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಈಗ. ಯಾಕಂದ್ರೆ ಕೇಳಿಸ್ತದೆ, ಹೇಳಿ ಸರ್. ಅಂದ್ರೆ ನಮ್ಗೆ ಈಗ ಇದರಲ್ಲಿ ಆದರ್ಶನೆ ಎಲ್ಲವನ್ನು ಮಾಡಿ ಅವನಿಗೆ ಮದುವೆಯಿಂದ ತಪ್ಪಿಸಿಕೊಳ್ಬೇಕಿತ್ತು, ಅದಕ್ಕೋಸ್ಕರ ನಮ್ಮ ಮಗುವನ್ನು ಬಲಿಪಶ ಮಾಡಿದ್ದಾನೆ ಅವ. ಅವನಂದ್ರೆ ನಾವು ಒಂದೂವರೆ ತಿಂಗಳು ಮುಂಚೆ ಕರೆಸಿ ಎಂಗೇಜ್ಮೆಂಟ್ ಮಾಡ್ಕೋ ಅಂತ ಹೇಳಿದ್ಮೇಲೆ ಅವನು ಏನೋ ದೊಡ್ಡ ಗೇಮ್ ಪ್ಲಾನ್ ಮಾಡಿಯೇ ಈ ತರ ಎಲ್ಲ ಮಾಡಿದ್ದಾನೆ ಅಂತ ನಮ್ಗೆ ಈಗ ಅನಿಸ್ತಾ ಇದೆ. ಆ ನಡುವೆ ಆತ ಮನೆಗೆ ಭೇಟಿ ನೀಡಿದ್ನ ನಿಮ್ಮ ಹೆಂಡತಿಯನ್ನ ಅಥವಾ ಆಕೆಯನ್ನ ಮಾತಾಡಿಸ್ಲಿಕ್ಕೆ ಅಥವಾ ನಿಮ್ಮನ್ನ ಮಾತಾಡಿಸ್ಲಿಕ್ಕೆ ಬಂದಿದ್ನ? ಅದೇ ಒಂದೂವರೆ ತಿಂಗಳು ಮುಂಚೆ ನಾವೇ ಅವನನ್ನು ಬರ್ಲಿಕ್ಕೆ ಹೇಳಿದ್ರು, ನನ್ನ ಹೆಂಡತಿಯೇ ಬರ್ಲಿಕ್ಕೆ ಹೇಳಿದ್ದು, ಫಾರಿನ್ಗೆ ಹೋಗ್ತೇನೆ ಅಂತ ಹೇಳ್ತಿದ್ದವ. ಅದಕ್ಕೆ ನೀನು ಹೋಗುದಾದ್ರೆ ಮನೆಯವರನ್ನೆಲ್ಲ ಕರ್ಸಿ ಎಂಗೇಜ್ಮೆಂಟ್ ಆಗಿ ಹೋಗು, ಅದು ಅವಳಿಗೂ 18 ತುಂಬುತ್ತದೆ, ಅದ್ರ ಮೇಲೆ ನೀನು ಎಂಗೇಜ್ಮೆಂಟ್ ಆಗಿ ಹೋಗು, ಮತ್ತೆ ಬಂದು ಮದುವೆ ಅಂತ ನಾವು ಹೇಳಿದ್ದೇವೆ. ಹೌದು ಸರ್, ಆರಂಭದಲ್ಲಿ ನೀವೊಂದು ಮಾತು ಹೇಳಿದ್ರಿ, ನನಗೆ ಭಯ ಆಗ್ತಾ ಇದೆ, ನನ್ನ ಮಗಳಂತೂ ನನ್ನೊಂದಿಗಿಲ್ಲ, ಕಡೆಪಕ್ಷ ಆಕೆ ಸಾವಿಗೆ ನ್ಯಾಯವಾದ ದೊರಕ್ತದೋ ಇಲ್ಲವೋ ಅನ್ನುವಂತಹ ಅನುಮಾನಗಳು ನಮ್ಮಲ್ಲಿದೆ ಅಂತ ಹೇಳಿ. ಈಗ ಕಾರಣ ಯಾವ ಕಾರಣಕ್ಕೆ ಅವಳು ಸತ್ತಳು ಅನ್ನೋದು ಬೇಕು ನಮ್ಗೆ. ಈಗ ಬಹುಶಃ ಈಗ ಉಡುಪಿಯ ಈ ಒಂದು ವಾತಾವರಣವನ್ನ ನೋಡ್ತಾ ಇದ್ರೆ ಬಹುಶಃ ಎಲ್ಲೋ ಒಂದ್ ರೀತಿ ಪ್ರಗತಿಯನ್ನ ಹೊಂದುತ್ತಾ ಇದೆ, ಈ ತನಿಖೆ ಪ್ರಗತಿಯನ್ನ ಹೊಂದುತ್ತಾ ಇದೆ, ಎಲ್ಲೋ ಒಂದು ಕಡೆ ನ್ಯಾಯ ಸಿಗಬಹುದು ಅಂತ ತಮ್ಗೆ ಅನಿಸ್ತಾ ಇದೆಯಾ? ಹೌದು, ಇವತ್ತು ಅಂದ್ರೆ ಏನಂದ್ರೆ ನಮ್ಮ ಅದೇ ನಮ್ಮ ಯುವ ವೇದಿಕೆ ಅಧ್ಯಕ್ಷರು ಪ್ರವೀಣ್ ಇವರು ಹೇಳಿದ್ರಿಂದ ನಮಗೂ ಕೂಡ ಅದು ತಲೆಯಲ್ಲಿ ಇರ್ಲಿಲ್ಲ, ಅವಳಿಗೆ 18 ತುಂಬಲಿಲ್ಲ ಅಂತ. ಅವರು ಅದೇ ಸರ್ಟಿಫಿಕೇಟ್ ನೋಡಿ ಅದ್ರ ಮೇಲೆ ಈಗ ಅದೇ ಈ ಪೋಕ್ಸೋ ಕಾಯ್ದೆಯನ್ನು ಹಾಕಿದ್ದಾರೆ, ಅದರಿಂದ ನಮ್ಗೆ ಒಂದು ನ್ಯಾಯ ಸಿಗ್ಬಹುದು ಅಂತ ನಮ್ಗೆ ಒಂದು ಧೈರ್ಯ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತವಾಗಿ ಕೂಡ ನಿಮಗೆ ನ್ಯಾಯ ದೊರಕಿಸುವಲ್ಲಿ ಸಂಪೂರ್ಣ ಉಡುಪಿಯ ಜನತೆ ನಿಮ್ಮೊಂದಿಗಿದೆ ಅಂತ ಹೇಳ್ತಾ ನಿಮಗೆ ನಮ್ಮೊಂದಿಗೆ ಕರೆಯಲ್ಲಿ ಸಂಪರ್ಕಕ್ಕೆ ಬಂದದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮ್ಯಾಮ್, ತಮ್ಮಲ್ಲಿ ಬಹುಶಃ ಈ ಪ್ರಕರಣವನ್ನು ಪರಿಗಣಿಸಿದಾಗ ಇಲ್ಲಿ ಬರ್ತಾ ಇರತಕ್ಕಂಥ ಇನ್ನೊಂದು ಅಪವಾದ ಅಥವಾ ಇನ್ನೊಂದು ಮಾತು ಏನು ಅಂತ ಹೇಳಿದರೆ, ಈ ಹಿಂದೆ ರಾಜಕಾರಣಿಗಳ ಕೈ ಇದೆ, ಈ ಕೇಸನ್ನು ಮುಚ್ಚಿ ಹಾಕುವಲ್ಲಿ ರಾಜ ಪ್ರಭಾವಿಗಳ ಕೈ ಇದೆ ಅಂತ ಒಂದು ಮಾತು ಬರ್ತಾ ಇದೆ. ಮೊತ್ತ ಮೊದಲಿಗೆ ಬಹುಶಃ ಈ ಪ್ರಕರಣವನ್ನು ಖಂಡಿತವಾಗಿ ನಾವು ಎಲ್ಲರೂ ಕೂಡ ಜನತೆನೇ ಇದನ್ನು ದುಃಖದಿಂದ ಇದನ್ನು ಗಮನಿಸ್ತಾ ಇದೆ. ಒಂದು ಹೆಣ್ಣು ಮಗುವಿನ ಜೀವ ಹೋದದ್ದು
ಹೇಗೆ ಹೆತ್ತವರಿಗೆ ದುಃಖ ಆಗಿದೋ ಬಹುಶಃ ಸಮಾಜದಲ್ಲಿ ಕೂಡ ಇದರ ಬಗ್ಗೆ ಒಂದು ರೀತಿಯ ಕಳಕಳಿ ಇದೆ, ಒಂದು ರೀತಿಯ ನೋವಿದೆ, ಹೀಗೆ ಆಗಬಾರ್ದು, ಹೀಗೆ ಆಗಬಾರ್ದಿತ್ತು ಅಂದ್ಕೊಂಡು. ಬಹುಶಃ ಇಂಥ ಸನ್ನಿವೇಶದಲ್ಲಿರುವಾಗ ಇದಕ್ಕೆ ರಾಜಕೀಯ ಎಳ್ಕೊಂಡು ಬರೋದು ಎಷ್ಟು ಸಮ್ಮತ, ಇದನ್ನು ಯಾಕೆ ರಾಜಕೀಯವಾಗಿ ದಾಳವಾಗಿ ಬಳಸ್ತಾ ಇದ್ದಾರೆ, ಇದನ್ನು ಬಹುಶಃ ಇದು ಒಂದು ಪ್ರಶ್ನಾತೀತ. ಯಾಕೆ ರಾಜಕೀಯವನ್ನು ಇದಕ್ಕೆ ಬಳಸ್ಕೊಳ್ಬೇಕು, ರಾಜಕೀಯವನ್ನು ಬಳಸ್ಕೊಳ್ಳಿಕ್ಕೆ ಏನಾದರೂ ಪುರಾವೆಗಳಿದೆನಾ? ಯಾರೇ ಆಗಲಿ ಈಗ ಬಹುಶಃ ಸಚಿವರ ಮೇಲೆ ಅಥವಾ ಪಕ್ಷದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ನೇರ ಆರೋಪವನ್ನು ಹಾಕ್ತಾ ಇದ್ದಾರೆ, ನಾವು ಮಾಧ್ಯಮದಲ್ಲಿ ಗಮನಿಸಿದ್ದೇವೆ. ಆದ್ರೆ ಯಾವತ್ತಕ್ಕಾಗಿ ಅವರ ಆರೋಪವನ್ನು ಹಾಕ್ತಾ ಇದ್ದಾರೆ? ಈ ಸಾಗರ್ ಮತ್ತು ಪವನ್ ಅನ್ನೋರು ಏನಿದ್ದಾರೆ, ತಿಳಿದ ಮಟ್ಟಿಗೆ ಅದು ಕಾಂಗ್ರೆಸ್ ಅವರ ಮುಖಂಡರ ಮಕ್ಕಳು ಅಂತ ಇರ್ಬೋದು, ಇರ್ಬೋದು. ಈಗ ಬಹುಶಃ ಪ್ರತಿಯೊಂದು ಮನೆಯಲ್ಲಿ ಕೂಡ ಅವರು ಒಂದಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವರೇ, ಅವ್ರು ಯಾರಿಗಾದ್ರೂ ಒಬ್ಬರಿಗೆ ಮತ ಹಾಕುವವರೇ. ಹಾಗೆ ಅಂದುಕೊಂಡು ಒಂದು ಅನ್ಯಾಯ ಆದಾಗ ಒಂದು ಪಕ್ಷ ಅವರಿಗೆ ಮತ ಹಾಕಿದವರಿಗೆ ಒಂದು ರೀತಿಯ ಸಹಕಾರ ಕೊಡ್ತದೆ ಅಥವಾ ಅವರಿಗೆ ರಕ್ಷಣೆ ಕೊಡ್ತಾ ಹೇಳಿದರೆ ಅದು ಶುದ್ಧ ತಪ್ಪು. ಬಹುಶಃ ಅದರಲ್ಲೂ ನಮ್ಮ ಸಚಿವರನ್ನು ನಾವು ಈ ನಮ್ಮ ಉಡುಪಿ ಜನತೆ ಗಮನಿಸ್ತಾ ಇದೆ. ಅವರು ಯಾವತ್ತೂ ನ್ಯಾಯದ ಪರ್ವ ಇರುವವರು, ಯಾವತ್ತೂ ಕೂಡ ಇದ್ದದನ್ನು ನೇರವಾಗಿ ವಿಚಾರಗಳು ಹೇಗಿದೋ ಹಾಗೆ ನೇರವಾಗಿ ಮಾತಾಡುವವರು. ಹಾಗಿರುವಾಗ ಬಹುಶಃ ನಮಗೆ ಮಾಧ್ಯಮದ ಮೂಲಕನೇ ತಿಳಿಯಿತು, ಅವರು ಅವರ ಮನೆಯಲ್ಲಿ ಇದ್ದುಕೊಂಡೇ ಅವರು ನೇರವಾಗಿ ಎಸ್ ಪಿ ಕೆ ಫೋನ್ ಮೂಲಕ ತಿಳಿಸಿದ್ದಾರೆ, ಇದರ ಬಗ್ಗೆ ಕಡಖಂಡಿತವಾಗಿ ತನಿಖೆ ಆಗಬೇಕು, ಆರೋಪಿಗಳನ್ನು ತುರ್ತಾಗಿ ಬಂಧಿಸಬೇಕು ಅಂತ ಅವರು ಅಲ್ಲಿಂದಲೇ ಮಾತಾಡಿದ್ದಾರೆ. ಬಹುಶಃ ಅದರ ನಂತರ ಖಂಡಿತವಾಗಿ ಅವರು ಇದನ್ನು ಫಾಲೋ ಅಪ್ ಮಾಡಿದ್ದಾರೆ. ಅದು ರಾಜಕೀಯವಾಗಿ ರಾಜಕೀಯ ವ್ಯಕ್ತಿಗಳು ಬಳಸಿಕೊಂಡಿದ್ದಾರೆ ವಿನಃ ಪ್ರಾಯಶಃ ಅವರ ಮನೆಯವರಿಗೂ ಕೂಡ ಅದರಲ್ಲಿ ಆ ರೀತಿಯ ಒಂದು ಫೀಲಿಂಗ್ಸ್ ಇದೆ ಅಂತ ನಾನು ಅನ್ಸ್ಕೊಳ್ಳೋದಿಲ್ಲ. ಇದು ರಾಜಕೀಯ ಒಂದು ದಾಳವನ್ನು ಬಳಸ್ಕೊಳ್ತಾ ಇದ್ದಾರೆ. ಸರ್ ಸರ್ ಸರ್, ತಮ್ಮಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತೇವೆ ಅಂತ ಬಿಲ್ಲವ ಸಮಾಜದಿಂದವೂ ಕರೆ ಬಂದಿತ್ತು, ಅಥವಾ ಬೇರೆ ಅನೇಕರು ಹೇಳಿದ್ರು ನಾವು ಹೋರಾಟವನ್ನು ಮಾಡ್ತೇವೆ, ಸಾವಿಗೆ ನ್ಯಾಯವನ್ನು ದೊರಕಿಸಿಕೊಡ್ತೇವೆ ಅಂತ. ಯಾವ ಹೋರಾಟಗಳು ಇದುವರೆಗೆ ಆದವು ಉಡುಪಿಯಲ್ಲಿ, ಯಾಕೆ ಆಗಲಿಲ್ಲ? ಈಗ ನಾವು ಅಂದರೆ ಮೊತ್ತ ಮೊದಲಿಗೆ ಹೋರಾಟ ಮಾಡಿದಂಥ ಜಿಲ್ಲಾ ಬಿಲ್ಲವೆ ವೇದಿಕೆ, ಆ ನಂತರದಲ್ಲಿ ಬಿ ಜೆ ಪಿಯವರು ಒಂದು ಹೋರಾಟ ಮಾಡಿದ್ದಾರೆ, ಮತ್ತು ಇನ್ನಿತರ ಸಂಘಟನೆ ಮಾಡಿರ್ಬೋದು, ಅದು ನಂಗೆ ಗೊತ್ತಿಲ್ಲ. ಒಂದು ಮತ್ತು ಇದು ಕಾಂಗ್ರೆಸ್ ಪಕ್ಷದಿಂದ ಮಾಡಿದ್ದಾರೆ, ಅದು ಅವರು ನಮ್ಮ ಸಚಿವರು ಕೂಡ ಇದರಲ್ಲಿ ನಮಗೆ ಭರವಸೆ ಕೊಟ್ಟಿದ್ದಾರೆ, ಮತ್ತು ಎಸ್ ಪಿ ಅವರಿಗೂ ಕೂಡ ಮಾತಾಡಿದ್ದಾರೆ. ಹಾಗಾಗಿ ನಾವು ಅವರ ಮೇಲೆ ಯಾವುದೇ ಒಂದು ಆರೋಪ ಹಾಕಲಿಕ್ಕೆ ಬರೋದಿಲ್ಲ. ಆದರೆ ಕೆಲವೊಂದು ಆರೋಪಗಳು ಅವರ ಮೇಲೆ ಕೇಳಿ ಬಂದಿದೆ, ಅದಕ್ಕೆ ಅವರು ಹೇಳಿಕೆಯನ್ನು ಕೊಡಬೇಕು ಮಾಧ್ಯಮದ ಮುಂದೆ ಅಥವಾ ಒಂದು ಪತ್ರಿಕೆಯಲ್ಲಿ. ನಾನು ಯಾವುದೇ ಇದಕ್ಕೂ ಕೇವಲ ನಮ್ಮ ಹತ್ರ ಹೇಳಿದಾಗೆ ಇನ್ನಿತರದ ಪಬ್ಲಿಕ್ ಆಗಿ ಅವರು ಹೇಳಿಕೆಯನ್ನು ಕೊಡಬೇಕು. ನಾವು ಇದರಲ್ಲಿ ಯಾವತ್ತೂ ಸಹ ನಾನು ನ್ಯಾಯಪರವಾಗಿದ್ದೇನೆ ಅಂತೇಳಿ ನಿನ್ನೆ ಮೊನ್ನೆ ಸಹ ಅವರು ಒಂದು ಟಿ ವಿ ವಾಹಿನಿಯಲ್ಲಿ ಡೈರೆಕ್ಟಾಗಿ ಮಾತಾಡಿದರು. ನಾನು ಅವರ ಪರವಾಗಿದ್ದೇನೆ, ನ್ಯಾಯದ ಪರವಾಗಿದ್ದೇನೆ. ನನ್ನ ಮನೆಯಲ್ಲಿ ಕೂಡ ಒಬ್ಬ ವ್ಯಕ್ತಿ ಈ ರೀತಿ ಮಾಡಿದರೂ ಕೂಡ ನಾನು ಅವನು ಬಿಡುವುದಿಲ್ಲ ಅಂತೇಳಿ ಅವ್ರು ನಮಗೆ ಹೇಳಿದ್ದಾರೆ. ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಕಾಲರ್ ಅವರು ನಮ್ಮ ರೆಡಿ ಆಗಿದ್ದಾರೆ. ಹಲೋ 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 ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ವಿಜಯ ಕುಮಾರ್. ಹಾ ಹೇಳಿ ಹೇಳಿ. ಆ ಬಗ್ಗೆ ಮಾತಾಡಿದ್ದೀರಿ? ಹೇಳಿ ಹೇಳಿ ಸರ್. ಹಲೋ, ಹಾ ಕೇಳಿಸ್ತಾ ಇದೆ, ಹೇಳಿ ಹೇಳಿ. ನೋಡಿ, ಹಾ ಕೇಸ್ನಲ್ಲಿ, ಹಲೋ, ಹಾ ಹೇಳಿ ಹೇಳಿ ಸರ್. ಹೌದು, ಈಗ ಈಗ ಈ ಹಿಂದೆ ಅಷ್ಟೇ ಪ್ರವೀಣ್ ಅವರು ಅದ್ರ ಬಗ್ಗೆ ವಿವರಣೆಯನ್ನ ನೀಡಿದ್ರು. ಏನಂತೇಳಿ ಸರ್, ತಮ್ಮ ಬಾಯಿಂದ ಕೇಳಿದ್ರೆ? ಅಲ್ಲ, ಪ್ರಶ್ನೆ ಈಗ ಹೇಳಿ ಸರ್, ಹೇಳಿ ಹೇಳಿ ಹೇಳಿ, ನಿಮ್ಮ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಸೆಕ್ಷುವಲ್ ಅಫೆಕ್ಷನ್ prevention of children from sexual offences act alwa alwa haudu illi agida heli illi agida heli sir aa kaide adi aakiyanna karkondu hogiddara aakiyanna karkondu hogi yen maadiddare ಆ ಬಗ್ಗೆ ತನಿಖೆ ಆಗ್ಬೇಕು ಅಂತ ಈ ಕಾಯ್ದೆಯನ್ನು ಮಾಡಿದ್ದಾರೆ ಅಥವಾ ಈ ಒಂದು ಪೋಸ್ಕೋನ್ ಜಾರಿಗೊಳಿಸಿದ್ದಾರೆ ಅಂತ? ಸರಿ, ಅಡ್ಡಿಯಲ್ಲ, ಈಗ ಅವರದು ಪಿಎಂ ರಿಪೋರ್ಟ್ ಆಗಿದೆ, ಪೋಸ್ಟ್ಮಾರ್ಟಮ್ ಆಗಿದೆ. ಅವರು ರೇಟ್ ಮಾಡಿದ ಬಗ್ಗೆ ಏನಾದರೂ ರುಜುವಾಗಿದೆಯಾ? ಅದು ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ನಾವು ಕರಿತೇವೆ. ಸೊ ಇದ್ರ ಬಗ್ಗೆ ಮಾಹಿತಿ ನೀಡಬೇಕಾಗ್ತದೆ. ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಈಗಾಗಲೇ ಪ್ರಾಥಮಿಕ ತನಿಖೆ ಆಗಿದೆ. ಆ ಎಫ್ ಎಸ್ ಎಲ್ ರಿಪೋರ್ಟಿಗೋಸ್ಕರ ಇಡೀ ಪೊಲೀಸ್ ಇಲಾಖೆ ಮತ್ತು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದನ್ನ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಬಹಳ ರೇರ್ ಅಂತ ಕಾಣಿಸ್ತದೆ. ಆ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ನೀಡುವಂಥದ್ದು ಕರ್ನಾಟಕದಲ್ಲಿ ಬಹಳ ಕಡಿಮೆ ಸಂಸ್ಥೆಗಳಿರ್ತಕ್ಕಂಥದ್ದು. ಅದನ್ನು ಮುಂಬೈಗೆ ಅಥವಾ ಹೊರದೇಶಕ್ಕೆ ರವಾನಿಸಬೇಕಾಗ್ತದೆ. ಅಲ್ಲಿ ಬರ್ತಕ್ಕಂಥ ರಿಪೋರ್ಟ್ ಅನ್ನು ಆಧರಿಸಿ ಇಲ್ಲಿ ತನಿಖೆಯನ್ನು ಮುಂದುವರಿಸ್ತಾರೆ. ಅಥವಾ ಯಾಕೆ ತಡ ಆಗ್ತಾ ಇದೆ ತನಿಖೆ?
ಈ ಪ್ರಶ್ನೆ ಕೂಡ ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಹಲೋ ಹೇಳಿ ಸರ್. ಚಂದ್ರಶೇಖರ್ ಕಂಪ್ಲೇಂಟ್ ಕೊಡ್ತಾರಲ್ವಾ, ಕಂಪ್ಲೇಂಟ್. ಹಾ, ಆ ಕಂಪ್ಲೇಂಟ್ ಅಲ್ಲಿ ಪೋಕ್ಸೋ ಅಟ್ರಾಕ್ಟ್ ಆಗ್ತದಾ ಕೇಳಿ. ನಿಮ್ಮ 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 ಪ್ರಶ್ನೆಗಾಗಿ ಧನ್ಯವಾದಗಳು. ಇದೇ ವಿಚಾರದ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಅನೇಕ ಮಂದಿಗಳಲ್ಲಿ ಪ್ರಶ್ನೆಗಳು ಮೂಡ್ತಾ ಇವೆ. ಪೋಸ್ಕೋ ಕಾಯ್ದೆಯನ್ನು ಯಾಕೆ ಮಾಡಿದ್ದಾರೆ, ಆಕೆ ಅಪ್ರಾಪ್ತೆ ಅನ್ನುವಂತಹ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದು ಗೊತ್ತಾದ ನಂತರ ಕೂಡ ಆಕೆನ ಯಾಕೆ ಮಾಡಿದ್ದಾರೆ, ಈ ಹಿಂದೆ ಒಮ್ಮೆ ಹೇಳಿದ್ರು ಪೋಸ್ಕೋ ಅಂದ್ರೆ ಏನು ಅಂತ ಪ್ರವೀಣ್ ಅವರು ಹಿಂದೆ ಮತ್ತೊಮ್ಮೆ ಹೇಳಿದ್ರು. ಬಟ್ ಇನ್ನೊಮ್ಮೆ ಸರ್ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಇಲ್ಲಿ ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಇದೆ, ಯಾವ ಆಧಾರದಲ್ಲಿ ಪೋಸ್ಕೋವನ್ನ ಜಾರಿಗೊಳಿಸಲಾಯಿತು? ನೋಡಿ, ಅವರು ಹೇಳಿದ್ರು ಈಗ ಸೆಕ್ಸುವಲ್ ಅಂತ ಹೇಳಿದ್ರು, ಆಕೆ ಮೇಲೆ ಸೆಕ್ಸುವಲ್ ಆಗಿದೆ ಎನ್ನುವ ಬಗ್ಗೆ. ನೋಡಿ, ಅದು ಒಂದು ಎರಡು ದಿವಸದ ನಂತರ ಬಾಡಿ ಸಿಕ್ಕಿದಂಥದ್ದು, ಅದು ಡಿಕಂಪೋಸ್ ಆಗಿರ್ತದೆ. ಆವಾಗ ಆಕೆ ಮೇಲೆ ಏನು ಮೇಲೆ ಏನು ಹಲ್ಲೆ ಆಗಿರ್ತದೆ ಅದು ಗೊತ್ತಾಗೋದಿಲ್ಲ. ಅದು ನೀವು ಹೇಳಿದಾಗೆ FSL ರಿಪೋರ್ಟಿಂದ ಬರಬೇಕು. ಮತ್ತು ಅದು ಪೋಸ್ಕೊ ಯಾವುದಕ್ಕೆ ಬರ್ತದೆ ಅಂತೇಳಿ, ಆಕೆ ಮೈನರ್ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಮತ್ತು ಅದು ಅದು ಈಗಾಗಲೇ ಅವಳ ಮೇಲೆ ರೇಪ್ ಕೇಸ್ ಅಂತೇನೆ ಆಗಲಿಲ್ಲ. ಇಲ್ಲಿ ಇಲ್ಲಿ ಆಕೆ ಮೇಲೆ ರೇಪ್ ಆಗಿದಂತೆ ಎಲ್ಲಿ ಕೂಡ ಇಲ್ಲಿ ನಾವು ಅದರ ಬಗ್ಗೆ ಉಲ್ಲೇಖ ಮಾಡ್ತಾ ಇಲ್ಲ. ನಾವು ಹೇಳುವಂಥದ್ದು ಆಕೆ ಅಪ್ರಾಪ್ತೆ, ಅಪ್ರಾಪ್ತೆ ಆದ ನಂತರ ಆಕೆಗೆ ಆ ಕಾಯ್ದೆಯಲ್ಲಿ ಏನು ಸರ್. ಇಲ್ಲಿ ಇಲ್ಲಿ ಇನ್ನೊಂದು ಪ್ರಶ್ನೆ, ಪೋಸ್ಕೋ ಅಂತ ಹೇಳಿದ್ರೆ ಕೇವಲ ರೇಪ್ ಅಥವಾ ಅತ್ಯಾಚಾರ ಅಥವಾ ಯಾವ್ದಾದ್ರು ಲೈಂಗಿಕ ಕಿರುಗಳ ಇದು ಮಾತ್ರ ಬರ್ತದಾ, ಅಥವಾ ಆಕೆಯನ್ನ ಬೇರೆ ರೀತಿಯಾಗಿ ಮನವೊಲಿಸುವಂತ ಮನಪರಿವರ್ತನೆ? ಮೊದಲು ಹೇಳಿದ್ರೆ ನೋಡಿ, ಒಂದು ಮೆಸೇಜ್ ಆಕೆ ಕಳಿಸಿ ಅದನ್ನ ಎಕ್ಸೆಪ್ಟ್ ಮಾಡಿದ್ರು ಕೂಡ ಅದರಲ್ಲಿ ಬರ್ತದೆ ನಾವು. ಈಗ ನಾವು ಬ್ಯಾಡ್ ಟಚ್ ಅಂತ ಹೇಳ್ತೇವೆ, ಆ ಬ್ಯಾಡ್ ಟಚ್ ಅಲ್ಲೂ ಕೂಡ ಬರ್ತದೆ. ಒಂದು ಮೈನರ್ ಹುಡುಗಿಯನ್ನು ನಾವು ಒಂದು ಬ್ಯಾಡ್ ಟಚ್ ಅಥವಾ ಬ್ಯಾಡ್ ರೀತಿಯಲ್ಲಿ ನೋಡಿದ್ರು ಕೂಡ ಬರ್ತದೆ. ಅಲ್ಲಿ ರೇಪ್ ಆಗ್ಬೇಕು ಸೆಕ್ಸ್ ಆಗ್ಬೇಕಂತೇನಿಲ್ಲ, ಅದು ಒಫೆನ್ಸ್ ಒಂದೊಂದೊಂದು ರೀತಿ ಹೇಳ್ತಾ ಹೋಗ್ತದೆ. ಇಲ್ಲಿ 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 ಏನಾಗಿದೆ ಅಂತೇಳಿ ನಾನು ನಿಮ್ಗೆ ವಿವರಣೆಯಾಗಿ ಹೇಳಿದ್ದೇನೆ. ಆ ಅಪ್ರಾಪ್ತೆಯನ್ನು ಏನು ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದಾರೆ, ಅದು ಒಂದು ಕೂಡ ಆಫೆನ್ಸ್ ಅಂತೇಳಿ. ಹಾಗೆ ಆಕೆಯನ್ನು ಪ್ರೀತಿ ಮಾಡಿದ ಒಬ್ಬ ಪ್ರಿಯತಮ ಏನಿದ್ದಾನೆ, ಆತನೂ ಕೂಡ ಒಂದು ಯಾವ ರೀತಿಯಲ್ಲಿ ಆಕೆಯನ್ನು ಬಳಸ್ಕೊಂಡಿದ್ದೇನೆ ಎನ್ನುವ ವಿಚಾರ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗಬೇಕು. ಆತನದ್ದು ಕೂಡ ಇದರಲ್ಲಿ ತಪ್ಪು ಇದೆಯಾ ಇಲ್ಲೋ ಎನ್ನುವುದಂತ ಅದನ್ನು ತನಿಖೆಯಲ್ಲಿ ಗೊತ್ತಾಗ್ತದೆ. ಖಂಡಿತ, ಬಹುಶಃ ಇಂಥ ಕಾಯ್ದೆಗಳನ್ನು, ಪ್ರಬಲವಾದ ಕಾಯ್ದೆಗಳನ್ನು ಅಥವಾ ಪ್ರಬಲವಾದ ಮನವಿಯನ್ನು ನಾವು ಮಾಡದೇ ಇದ್ರೆ ಅಲ್ಲಿ ತನಿಖೆ ಚುರುಕು ಆಗುವುದು ಕೂಡ ಒಂದು ರೀತಿ ಡೌಟೇ ಅಂತ ಹೇಳ್ಬಹುದೇನೋ ಪ್ರಸ್ತುತ ಸಂದರ್ಭದಲ್ಲಿ. ಇನ್ನೊಬ್ಬ ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ನೋಡಿ, ಪ್ರಶಾಂತ್ ಅವರ ಹತ್ರ ನಂದೊಂದು ಪ್ರಶ್ನೆ ಇದೆ. ನೈನ್ ಜಿ ಅಂತ ಒಂದು ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರ್ತದೆ, ಅದರ ಒಂದು ಕಂಟೆಂಟ್ಸ್ ಆಫ್ ಲಾ ನೈನ್ ಜಿ ಏನಂತ ಒಂದು ವಿಶ್ಲೇಷಣೆ ಕೊಡ್ಬೋದಾ? ಸರ್, ಈಗ ನಿಮ್ಮ ಪ್ರಶ್ನೆ ಈಗ ಪೋಸ್ಕೋ ಕಾಯ್ದೆಯನ್ನ ಯಾಕೆ ಹಾಕಿದ್ರು ಅಂತ. ಒಂದು ನಿಮಿಷ. ಹಾ ಹಾ, ಅದರಲ್ಲಿ ಗ್ಯಾಂಗ್ ರೇಪ್, ಸೆಕ್ಸ್ ಚೈಲ್ಡ್ ಅಂತ ಬರ್ತದೆ. ಬಲತ್ಕಾರವಾಗಿ ಗ್ಯಾಂಗ್ ರೇಪ್ ಆದಂತದ್ದು ಬರ್ತದೆ. ಸರ್, ಈಗ ಈಗ ನಾನು ಒಂದು ನಿಮಿಷ ಸರ್. ಹಾ ಹಾ ಹಾ, ಹೇಳಿ ಹೇಳಿ ಹೇಳಿ. ಆದ್ರೆ ಅದಕ್ಕೆ ಒಂದು ಸೆಕ್ಸ್ ಆದ ಹುಡುಗಿ ಸ್ಟೇಟ್ಮೆಂಟ್ ಕೊಡ್ಬೇಕಾಗ್ತದೆ, ಕಂಪ್ಲೇಂಟ್. ಅವಳು ಇಲ್ಲ ಈ ಇದರಲ್ಲಿ, ಅವಳು ಇಲ್ಲ, ಅವಳು ಮರಣ ಹೊಂದಿದ್ದಾಳೆ. ಎರಡನೇದು PM ರಿಪೋರ್ಟ್ ಬರಬೇಕು. PM ರಿಪೋರ್ಟ್ ಇಲ್ಲದಿದ್ದ ಪಕ್ಷದಲ್ಲಿ ರೇಪ್ ಮಾಡಿದ ಹುಡುಗರು ಅದನ್ನು ಒಪ್ಪಿಕೊಳ್ಳಬೇಕು. ಹಾಗಾದ್ರೆ ಇದು ನಿಮ್ಮ ಕಲ್ಪನೆಯಿಂದ ಮೇಲೆ ಹಾಕಿದ ಕಾಯ್ದೆಯಾ? ಸರ್, ಇದು ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಹಲೋ ಹಲೋ, ಬಹುಶಃ ಸಂಪರ್ಕ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಪೋಸ್ಕೋ ಕಾಯ್ದೆಯನ್ನು ಯಾಕೆ ಹಾಕಿದ್ರು ಅನ್ನುವುದಕ್ಕಿಂತ ಆಕೆಯ ಮೇಲೆ ಅತ್ಯಾಚಾರ ಅಥವಾ ಯಾವ ರೀತಿಯಾದಂಥ ಪ್ರಕರಣ ಇಲ್ಲಿ ನಡೀತು, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು, ಮತ್ತು ಆ ಸಂದರ್ಭದಲ್ಲಿ ನಾವು ಈ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ವಿ 12:40 to 4:40 ಏನು ನಡೀತು ಇದರ ಕುರಿತಾಗಿ ವಿಚಾರವನ್ನು ಮಾಡಬೇಕು. ಸೊ ಇವೆಲ್ಲ ವಿಚಾರವನ್ನು ನಾವು ಇವತ್ತು ಪರಿಗಣಿಸಬೇಕಾಗ್ತದೆ. ಸರ್, ಅವರು ಹೇಳಿದ್ರು 9G, ಅದ್ರ ಬಗ್ಗೆ ನಿಮ್ಮ 9G ಹೇಳಿದ್ರು. 9G ಅಲ್ಲಿ ಏನಂತ ಹೇಳಿದ್ರೆ ಸೆಕ್ಸುವಲ್ ಅಸಲ್ಟ್ ಅಂತ ಹೇಳಿದೆ, ಅಲ್ಲಿ ಕೂಡ ರೇಪ್ ಅಂತ ಏನಿಲ್ಲ, ಸೆಕ್ಸುವಲ್ ಅಸಲ್ಟ್ ಅಂತ ಹೇಳಿ ಹಳ್ಳೆ, ಅದು ಯಾವ ರೀತಿ ಹಲ್ಲೆ ಆಗಿರ್ಬೋದು ಗೊತ್ತಾಯ್ತಾ, ಅಲ್ಲಿ ಕೂಡ ರೇಪ್ ಅಂತ ಹೇಳಿಲ್ಲ. ಈಗ ಸೆಕ್ಷನ್ 9G ಅಲ್ಲಿ ಹೇಗೆ ಏನು ಪ್ರಕರಣ ದಾಖಲು ಮಾಡಿದರೆ ಅದು ಪೊಲೀಸ್ನವರು ಅಷ್ಟೊಂದು ಪ್ರಕರಣ ಅದನ್ನು ಆಲ್ಟರ್ ಮಾಡಬೇಕಾದ್ರೆ ಅವರು ಕೂಡ ಅವರ ಒಂದು ಲೀಗಲ್ ಅಥವಾ ಇದರಲ್ಲಿ ಕೇಳಿ ಎಲ್ಲ ಅದು ಇದನ್ನು ಮಾಡಿ ಡಿಸ್ಕಸ್ ಮಾಡಿ ಅದನ್ನು ಆಲ್ಟರ್ ಮಾಡುವಂಥದ್ದು. ಮ್ಯಾಮ್ ಮ್ಯಾಮ್, ತಮ್ಮಲ್ಲಿ ಅವರುವ ಸೊ ನ್ಯೂಟ್ರಲ್ ಆಗಿ ಇದೆಲ್ಲವನ್ನ ವೀಕ್ಷಿಸ್ತಾ ಇರ್ತಕ್ಕಂಥವ್ರು ತಾವು, ನಿಮ್ಮಲ್ಲಿ ಕೇಳ್ತೇನೆ, ಬಹುಶಃ ಈ ಈ ವಿಷಯಕ್ಕಿಂತ ಇಲ್ಲಿ ಪೋಸ್ಕೋ ಯಾಕೆ ಜಾರಿ ಮಾಡಲಾಯಿತು
ಇದಕ್ಕೆ ಹೆಚ್ಚಿನ ಗಮನ ಹೋಗ್ತಾ ಇದೇನೋ ಅಂತ. ಯಾಕೆ ಈ ರೀತಿ ಯಾಕೆ ಆಗ್ತದೆ? ಬಹುಶಃ ಮೈನರ್ ಎಂಬ ಒಂದು ಕಾರಣಕ್ಕೋಸ್ಕರ, ಯಾಕಂದ್ರೆ 18 ವರ್ಷ ತುಂಬದ ಕಾರಣಕ್ಕೋಸ್ಕರ ಆ ಒಂದು ಒಂದು ಕಾಯ್ದೆಯನ್ನು ಬಳಸಲಾಗಿದೆ ಅಂದ್ಕೊಂಡು ನಾನು ಈಗಾಗಲೇ ವಕೀಲರು ಹೇಳಿದರು ಮೈನರ್ ಇದ್ದಾರೆ ಅದಕ್ಕೋಸ್ಕರ, ಮತ್ತು ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಸೊ ವಿಚಾರ ಸ್ವಲ್ಪ ಗಂಭೀರ ಆಗುತ್ತೆ ಎಂಬ ಒಂದು ಚಿಂತನೆ ಬಹುಶಃ ಅವರ ಕಡೆಯಿಂದ ಇರ್ಬೋದು, ಕುಟುಂಬದ ಕಡೆಯಿಂದ ಇರ್ಬೋದು. ಇದು ವಿಚಾರ ಸ್ವಲ್ಪ ಗಂಭೀರ ಆಗುತ್ತೆ. ಯಾರು ಆರೋಪಿಗಳಿದ್ದಾರೆ ಅವರನ್ನು ನಾವು ತನಿಖೆ ಮಾಡಲಿಕ್ಕೆ ಅಥವಾ ಅದನ್ನು ಬಂಧಿಸಲಿಕ್ಕೆ ಸುಲಭ ಆಗುತ್ತೆ ಎಂಬ ಒಂದು ರೀತಿಯಲ್ಲಿ ಇರ್ಬೋದು. ಬಹುಶಃ ಇನ್ನೊಬ್ಬರು ಕಾಲರ್ ನಮ್ಮೊಂದು ರೆಡಿ ಆಗಿದ್ದಾರೆ. ಹಲೋ 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 ನಮಸ್ಕಾರ. ಹಲೋ ಹೇಳಿ ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ವಿಜಯಕುಮಾರ್. ಹಾ ಹೇಳಿ ಸರ್. ಸರ್ ಈಗ ಬೋಕ್ಸೋ ಆಗ್ಬೇಕಾದ್ರೆ ಅವರ ಬೇಡಿಕೆ ಬೇಕು. ಯಾರ ಬೇಡಿಕೆ? ಯಾರು ಯಾರಿಗೆ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ ಆಕೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾ ಹೇಳಿ. ಸರ್ ಈ ಹಿಂದೆ ಮತ್ತೊಮ್ಮೆ ಅವ್ರು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಏನೋ ಆಕೆ ಆ ಒಂದು ರಿಕ್ವೆಸ್ಟ್ ಅನ್ನು ಅಕ್ಸೆಪ್ಟ್ ಮಾಡಿದ್ರು ಕೂಡ ಆಗ್ತದೆ ಅಥವಾ ಬ್ಯಾಕ್ ಟಚ್ ಮಾಡಿದ್ರು ಕೂಡ ಆಗ್ತದೆ ಅಂತ. ಇಲ್ಲಿ ಇಲ್ಲಿ ಹೇಗೆ 9G ಮತ್ತೆ ಈ ಫೋಕ್ಸೋ ಕಾಯ್ದೆ ಇಲ್ಲಿ ಯಾವ ಹೇಳಿಕೆ ಮೇಲೆಗೆ ಅಂತ ಹೇಳಿದ್ರೆ, ಈಗ ಅವ್ರು ಹೇಳ್ಬೋದು ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ. ಇಲ್ಲಿ ಆಕೆ ತಾಯಿ ಹತ್ರ ಒಂದು ಹೇಳಿಕೆ ಪಡ್ಕೊಂಡಿದ್ದಾರೆ ಪೊಲೀಸ್ನವರು. ಆ ಹೇಳಿಕೆಯಲ್ಲಿ ಇದೆ, ಆ ಹೇಳಿಕೆ ನಂತರ ಇದು ಪೋಸ್ಕೋ ಕಾಯ್ದೆಗೆ ಇದು ಆಲ್ಟರ್ ಆಗಿದೆ. ಏನು ಮೂಲ ಒಂದು ಏನು ಪ್ರಥಮ ವರ್ತಮಾನ ವರದಿ ಇದೆಯಲ್ಲ ಅದಕ್ಕೆ ಇದು ತಿದ್ದುಪಡಿ ಆದಂಥದ್ದು. ಆ ಒಂದು ಹೇಳಿಕೆ ಯಾರಿಗೂ ಸಿಗಲಿಲ್ಲ. ಆ ಹೇಳಿಕೆಯಲ್ಲಿ ಇದೆ ಏನಂತೇಳಿ ಅದನ್ನೆಲ್ಲ ನಾವು ಮೀಡಿಯಾದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆ ಹೇಳಿಕೆಯ ನಂತರ ಅವರು ಈ ಪೊಲೀಸ್ನವರು ಈ ಒಂದು ಕಾಯ್ದೆಯನ್ನು ತಿದ್ದುಪಡಿ ಇದು ಮೂಲ ಒಂದು ಏನು ಪ್ರಥಮ ವರ್ತಮಾನ ವರದಿ ಇದೆ ಅದನ್ನೀಗ ತಿದ್ದುಪಡಿ ಮಾಡಿ ಆಲ್ಟರ್ ಮಾಡಿದ್ದಾರೆ. ಸರ್ ಇಲ್ಲಿ ಇನ್ನೊಂದು ಪ್ರಬಲವಾದ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ಈ ಸಂಪೂರ್ಣ ತನಿಖೆಯಲ್ಲಿ ಆದರ್ಶನನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಪವನ್ ಅಥವಾ ಸಾಗರ್ ಅವರ ಕುರಿತಾಗಿ ಹೆಚ್ಚು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಆ ಕಾರಿನಲ್ಲಿ ಇದ್ದಂತಹದ್ದು ಅಥವಾ ನಾವು ಎರ್ಮಾಳಕ್ಕೆ ಹೋಗಿದ್ವಿ ಅಂತ ಹೇಳಿಕೆಯನ್ನು ನೀಡಿದಂತಹದ್ದು ಪವನ್ ಮತ್ತು ಸಾಗರ್. ಸೊ ಇಲ್ಲಿ ಆದರ್ಶನನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಒಂದು ಪ್ರಶ್ನೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನೋಡಿ ಇಲ್ಲಿ ಆದರ್ಶ ಅಲ್ಲ, ಇದರಲ್ಲಿ ಏನಂತ ಹೇಳಿದ್ರೆ ಆ ದಿವಸ ನಡೆದ ಘಟನೆಯಲ್ಲಿ ಮುಖ್ಯ ಆರೋಪಿಗಳು ಅವರು ಯಾರಂತ ಹೇಳಿದ್ರೆ ಪವನ್ ಮತ್ತೆ ಸಾಗರ್. ಅವರನ್ನು ಕೂಡ ಇಲ್ಲಿ ಬಿಡ್ಲಿಲ್ಲ ನಾವು ಇಲ್ಲಿ, ಯಾಕೆಂದ್ರೆ ಅವರು ಕೂಡ ನಂಬರ್ 2 ಮತ್ತು 3 ಬರ್ತಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬ ಪ್ರಿಯತಮನ ಮೇಲೆ ಈ ರೀತಿ ಆರೋಪ ಹಾಕಿ ಅವನ ಜೀವನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ. ಖಂಡಿತವಾಗಿ ಇಲ್ಲಿ ಯಾರ ಜೀವನ ಹಾಳು ಮಾಡ್ಲಿಕ್ಕೆ ಯಾರೂ ತಯಾರಿಲ್ಲ. ಒಬ್ಬ ನಿರಪರಾಧಿ ಆಗಿದ್ರೆ ಅವನಿಗೆ ಶಿಕ್ಷೆ ಆಗಲೇಬಾರದು ಖಂಡಿತವಾಗಿ. ಹಾಗೆ ಅದೇ ರೀತಿ ಆತ ನೋಡಿ ಅಲ್ಲಿ ಕೆಲವೊಂದು ಗುಮಾನಿಗೆ ಕಾರಣ ಮಾಡಿದ್ದಾನೆ, ಆಕೆಯನ್ನು ನೋಡ್ಲಿಕ್ಕೆ ಬರಲಿಲ್ಲ. ಮತ್ತೆ ಆ ಇವತ್ತು ಒಂದು ಹೋರಾಟದಲ್ಲಿ ಅವನು ಅವರ ತಂದೆಯ ಒಂದು ಹೋರಾಟದಲ್ಲಿ ಅವನಿರ್ಬೇಕಿತ್ತು, ಎಲ್ಲಿಯೂ ಕೂಡ ಅವನಿಲ್ಲ. ಇದೆಲ್ಲ ಏನ್ ಮಾಡ್ತದೆ ನೋಡಿ, ಈಗ ಅವರ ತಂದೆಯವರು ಈಗ ಒಂದು ನಿಮ್ಮ ಹತ್ರ ಫೋನ್ ಅಲ್ಲಿ ಹೇಳಿದ್ರು, ಈಗ ನಮ್ಗೆ ಆದರ್ಶ್ ಮೇಲೆ ಸ್ವಲ್ಪ ಸಂಶಯ ಬರ್ತಾ ಇದೆ. ಅಂದ್ರೆ ಒಂದು ಪ್ರಥಮ ಬಾರಿಯಲ್ಲಿ ಈ ವಿಚಾರದಲ್ಲಿ ಅವರಿಗೂ ಕೂಡ ಸಂಶಯ ಇರಲಿಲ್ಲ. ಅಂದ್ರೆ ಆದರ್ಶ್ ಒಬ್ಬ ಒಳ್ಳೆ ವ್ಯಕ್ತಿ ಅಂತೇಳಿ ಅವ್ರ ಮನಸ್ಸಲ್ಲಿ ಇರ್ಬೋದು. ಈಗಿನ ಒಂದು ದೃಷ್ಟಿಕೋನವನ್ನು ನಾವು ನೋಡಿದಾಗ ಅಥವಾ ಈಗಿನ ಒಂದು ಈ ಒಂದು ವ್ಯಾಯಾಮ ನೋಡಿದಾಗ ನಾವು ಆತನ ಮೇಲೆ ಅವರಿಗೆ ಅನುಮಾನ ಬಂದಿದೆ. ಅನುಮಾನ ಬಂದವರು ದೂರು ಕೊಟ್ಟಿದ್ದಾರೆ, ದೂರು ಪ್ರಕಾರ ಈಗ ಈ ಪ್ರಕರಣ ಈಗ ತನಿಖೆಯಲ್ಲಿ ಚುರುಕೊಳ್ತಾ ಇದೆ. ಮತ್ತು ಯಾವುದು ಕಾಯ್ದೆ ಇದಕ್ಕೆ ಅಳವಡಿಸಬೇಕು ಅದನ್ನು ಅಳವಡಿಸಿ ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲಿ ಪೋಕ್ಸೋ ಅಂತೇಳಿಲ್ಲ, ಇದರಲ್ಲಿ IPC ಕೂಡ ಇದೆ, ಪೋಸ್ಕೋ ಯಾಕೆಂದ್ರೆ ಮೈನರ್ ಆಗಿದ್ದರಿಂದ ಇದನ್ನೆಲ್ಲ ಅಳವಡಿಸಿ ಮತ್ತು ತನಿಖೆಯಲ್ಲಿ ಬಂದಂಥ ಒಂದು ಆಧಾರವನ್ನು ಇಟ್ಟುಕೊಂಡು ಇದಕ್ಕೆ ಈಗ ಇದೇ ಫೈನಲ್ ಅಲ್ಲ ನೋಡಿ, ಇನ್ನು ಕೂಡ ಚಾರ್ಜ್ ಶೀಟ್ ಇದೆ, ಇನ್ನೊಂದು ಹಂತದಲ್ಲಿ ತನಿಖಾ ವರದಿಗಳಿದೆ. ಈಗ ಅವ್ರು ನಿರಪರಾಧಿ ಆಗಿದ್ರೆ ಅವರ ಮೇಲೆ ಇದೆಲ್ಲ ಬರುವುದಿಲ್ಲ. ಅವ್ರು ಹೇಳಿದ್ರು ರೇಪ ಅಥವಾ ಇನ್ನಿತರ ಯಾವ್ದು ಅಸಲ್ಟ್ ಆಗಿದೆ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗ್ತದೆ. ಇಲ್ಲಿ ಯಾವತ್ತೂ ಸಹ ನಿರಪರಾಧಿಗೆ ಎಲ್ಲಿ ಶಿಕ್ಷೆ ಆಗುದಿಲ್ಲ, ಯಾಕೆಂತೇಳಿದ್ರೆ ಅವನ ಹತ್ರ ಬೇಕಾದ ಆಧಾರಗಳಿದ್ರೆ ಅವನು ಗ್ಯಾರಂಟಿ ಇದರಲ್ಲಿ ಅವಚ ಆಗ್ತಾನೆ. ವೀಕ್ಷಕರೇ ಇಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಪೋಸ್ಕೋ ಕಾಯ್ದೆಯನ್ನ ಯಾಕೆ ಹಾಕಿದ್ರು, ಅವರ ಮೇಲೆ ಯಾಕೆ ಹಾಕಿದ್ರು, ಇವರ ಮೇಲೆ ಯಾಕೆ ಹಾಕಿದ್ರು ಅನ್ನೋದು ಮುಖ್ಯ ಅಲ್ಲ. ಬದಲಿಗೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಕಡೆಪಕ್ಷ ಯಾವುದಾದ್ರೂ ಒಂದು ಪ್ರಬಲವಾದಂತಹ ಆ ಒಂದು ಬ್ಯಾಕ್ ಗ್ರೌಂಡ್ ಇದ್ದವರು ಅಥವಾ ಪ್ರಬಲವಾದಂತಹ ವ್ಯಕ್ತಿಗಳ ಕೈವಾರ ಇದರಲ್ಲಿದ್ದರೆ ಕಡೆಪಕ್ಷ ಪೋಸ್ಕೋ ಕಾಯ್ದೆಯಿಂದಲಾದರೂ ಅಲ್ಲಿ ನ್ಯಾಯ ದೊರಕಿಸಬೇಕು ಅನ್ನುವಂತಹ ಹೋರಾಟ ಇವರಲ್ಲಿರುವಂಥದ್ದು. ಅದೇ ರೀತಿಯಾಗಿ ಇನ್ನೊರು ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ 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 ಹೇಳಿ ಸರ್. ಸರ್ ಪೋಕ್ಸೋ ಕಾಯ್ದೆಯಲ್ಲಿ ಇದೇ ನಿಮ್ಮ ಮಾಧ್ಯಮದಲ್ಲಿ ಚೈತ್ರ ಮತ್ತು ಆದರ್ಶನ ಪ್ರೀತಿಯ ವಿಷಯದಲ್ಲಿ ತಂದೆ ತಾಯಿ ಪ್ರೇರಣೆ ನೀಡಿ ಅವರು ನಿಶ್ಚಿತ
ಅಪ್ತ ಬಾಲಕಿಗೆ ಲವ್ ಮಾಡಿದವಳಿಗೆ ಮಾತ್ರವಾ ಅಥವಾ ಪೋಷಕರಿಗೆ ಇದೆಯಾ? ಪ್ರೇರಣೆ ಕೊಟ್ಟು ಅವರು ಸಪೋರ್ಟ್ ಮಾಡಿದ್ದಾರೆ, 15.5 ವರ್ಷದಲ್ಲಿ ಲವ್ ಆಗಿದೆ. ಹಾಗಾದ್ರೆ ಅವರು ಎಂಗೇಜ್ಮೆಂಟ್ 17.5 ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಸರ್, ಅವರ ಅವರ ತಂದೆ ಈ ವಿಚಾರ ಬಗ್ಗೆ ನಾ ಹೇಳಿಬಿಡ್ತೇನೆ. ಯಾಕಂತ ಹೇಳಿದ್ರೆ ಮೀಡಿಯಾ ಅಂತ ಅದ್ರ ಮೇಲೆ ಇಲ್ಲಿ ತಪ್ಪು ವಿವರಣೆಗಳನ್ನ ಕೂಡ ನಾವು ನೀಡಬಾರ್ದು. ಒಂದು ವಿಚಾರ, ಅವರ ತಂದೆ ಸ್ಪಷ್ಟಪಡಿಸಿದ್ದಾರೆ, ನಾನು ಅವರಿಗೆ ಎಂಗೇಜ್ಮೆಂಟ್ ಮಾಡ್ಲಿಕ್ಕೆ ಒಪ್ಪಿದಂತದ್ದು ಇದೇ 8 ಅಕ್ಟೋಬರ್ ಆದ ನಂತರ, ಆಕೆಗೆ 18 ವರ್ಷ ತುಂಬಿದ ನಂತರ ಆಕೆಗೆ ಎಂಗೇಜ್ಮೆಂಟ್ ಅನ್ನ ನಾನು ಮಾಡಬೇಕು ಅಂತ ಬಯಸಿದ್ದೆ. ಸರಿ ಆಯ್ತು ಆಯ್ತು, ನಿಮ್ಮ ಮಾತಿಗೆ ಬರ್ತೇನೆ, ನಿಮ್ಮ ಮಾತಿಗೆ ಬರ್ತೇನೆ. ಆದ್ರೆ 15.5 ವರ್ಷದ ಲವ್ ಅಲ್ಲಿ 6 ತಿಂಗಳ ನಂತರ ಅವರ ತಂದೆ ತಾಯಿಗೆ ಆ ವಿಷಯ ಗೊತ್ತಾಗಿದೆ. ಅವರು ಅದಕ್ಕೆ ಪ್ರೇರಣೆ ಕೊಟ್ಟು ನೀನು ಈ ನಮ್ಮ ಬಿಲ್ಲವ ಸಮಾಜದವ, ನೀನು ಮದುವೆ ಆಗಬಹುದು ಅಂತ ಒಪ್ಪಿಗೆ ನೀಡಿದ್ದು ತಪ್ಪಲ್ವಾ? ಹಾಗೆ ನಿಮ್ಮ ಪ್ರಕಾರ, ಈಗ ನಿಮ್ಮ ಹೇಳಿಕೆ ಪ್ರಕಾರ, ನಿಮ್ಮ ಮಾತಿನ ಪ್ರಕಾರ ಇಲ್ಲಿ ತಪ್ಪಿರ್ತಕ್ಕಂಥದ್ದು ಇಲ್ಲಿ ಫೋಸ್ಕೋ ಕಾಯ್ದೆ ಹಾಕಬಾರ್ದಾಗಿತ್ತು, ತಪ್ಪಿರ್ತಕ್ಕಂಥದ್ದು ಆಕೆಯ ಪೇರೆಂಟ್ಸ್ ಇದು, ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತವಾ? ಆ ಶಿಕ್ಷೆಯನ್ನ ಯಾಕೆ ಗುರಿಪಡಿಸಲಿಲ್ಲ? ಯಾವುದು? ಅವರ ಫೋಸ್ಕೋ ಕಾಯ್ದೆಯನ್ನ ಪ್ರಚೋದನೆ ಮಾಡಿ ಪ್ರೇರಣೆ ನೀಡಿದ ಪೋಷಕರು ಅದರಲ್ಲಿ ಬರ್ತಾರೆ ಫೋಸ್ಕೋದಲ್ಲಿ. ಸರಿ ವಕೀಲರಿಗೆ ಖಂಡಿತ ಈ ವಿಚಾರದ ಬಗ್ಗೆ ಕೂಡ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಸರ್, ಅವ್ರು ಹೇಳುವಂಥದ್ದು ಬಹುಶಃ ತಂದೆಯ ಮೇಲೂ ಫೋಸ್ಕೋ ಕಾಯ್ದೆಯನ್ನು ಅಳವಡಿಸಬೇಕಂತೆ. ನೋಡಿ, ಇಲ್ಲಿಗೇನು ಅವ್ರು ಹೇಳಿದರು, ಅವರು ಒಂದು ಕಂಪ್ಲೇಂಟ್ ಕೊಡಲಿ ಅವರ ಮೇಲೆ. ಈಗ ನೋಡಿ, ಅವ್ರು ಏನು ಹೇಳ್ತಾರೆ ಮೀಡಿಯಾದಲ್ಲಿ ಹೇಳಿದ್ವಲ್ಲ, ಅದಕ್ಕೆ ಬೇಕಾದಂಥ ತನಿಖಾಧಿಕಾರಿಗಳಿದೆ, ಅದಕ್ಕೆ ಬೇಕಾದ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಲಿ ಅವರ ಮೇಲೆ ಈ ರೀತಿ ಅವರು ಪ್ರೇರೇಪಣೆ ಮಾಡಿದ್ದಾರೆ ಅಂತ. ಅದು ಕೂಡ ತನಿಖೆ ಆಗ್ತದಲ್ವಾ? ಇಲ್ಲಿ ಮೀಡಿಯಾದಲ್ಲಿ ಇದ್ದುಕೊಂಡದನ್ನು ಹೇಳಿದರೆ ಅವರು ಹೀಗೆ ಮಾಡಿದ್ರಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಅವರು ಪೋಷಕರು ಪ್ರೇರಣೆ ನೀಡಿದ್ರೆ ಇವರು ಹೋಗಿ ಆದರ್ಶವಾಗಿ ಒಂದು ಕಂಪ್ಲೇಂಟ್ ಕೊಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ ಅಲ್ವಾ? ವೀಕ್ಷಕರ ಈ ಚರ್ಚೆಯನ್ನು ಮುಂದುವರಿಸ್ತೇನೆ. ಮುಂದುವರಿಸುವ ಮೊದಲಿಗೆ ಇನ್ನೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ, ಪೋಸ್ಕೋ ಕಾಯ್ದೆಯನ್ನು ಯಾಕೆ ಮಾಡಿದ್ರು, ಪೋಸ್ಕೋ ಕಾಯ್ದೆ ನಿಯಮಗಳೇನು ಅದನ್ನ ಚರ್ಚೆ ಮಾಡ್ಲಿಕ್ಕಲ್ಲ ಇಲ್ಲಿರ್ತಕ್ಕಂಥದ್ದು. ಬದಲಿಗೆ ಚೈತ್ರಾಳ ಸಾವಿಗೆ ಆಕೆಯ ಆತ್ಮಹತ್ಯೆಗೆ ನ್ಯಾಯ ಯಾವತ್ತು ಸಿಗ್ತದೆ, ಆ ನ್ಯಾಯ ಸಿಗುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಎಷ್ಟರ ಮಟ್ಟಿಗೆ ಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈ ಚರ್ಚೆಯನ್ನು ಮುಂದುವರಿಸ್ತೇವೆ, ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಹಲೋ, ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಚೈತ್ರಳ ಸಾವಿಗೆ ನ್ಯಾಯ ದೊರಕಿಸುವಲ್ಲಿ ನಮ್ಮ ಹೋರಾಟ ಇದೀಗ ಮುಂದುವರಿತಾ ಇದೆ. ಇದೇ ರೀತಿಯಾಗಿ ನಾವು ಮುಂದುವರಿಸ್ತಾ ಇದ್ದೇವೆ. ಮ್ಯಾಮ್, ತಮ್ಮಲ್ಲಿ ಬರ್ತೇನೆ. ಈಗ ನಾವು ಈ ಹಿಂದಿನ ಅನೇಕ ಘಟನೆಗಳನ್ನು ನಾವು ಪರಿಗಣಿಸಿದಾಗ ಯಾವುದೋ ರೀತಿಯಾಗಿರ್ತಕ್ಕಂತಹ ಒಂದು ಹೆಣ್ಣು ಆಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅಥವಾ ಆಕೆ ಮೇಲೆ ಅತ್ಯಾಚಾರ ಆಯಿತು ಅಥವಾ ಇನ್ಯಾವುದೋ ಒಂದು ಹರಾಸ್ಮೆಂಟ್ಗಳು ನಡೀತು ಅಂತ ಹೇಳಿದರೆ ಅದು ಇನ್ನೊಂದು ರೀತಿ ಪ್ರಕರಣವನ್ನು ತೆಗೆದುಕೊಳ್ತದೆ. ಅಲ್ಲಿ ಯಾರು ಆರೋಪಿಗಳು ಅನ್ನೋದು ಮುಖ್ಯ ಆಗುದಿಲ್ಲ, ಅಥವಾ ಯಾಕೆ ಆರೋಪವನ್ನ ಮಾಡಿದ್ರು ಅಥವಾ ಯಾಕೆ ಈ ರೀತಿ ಆಯ್ತು ಮತ್ತೊಂದಾಯ್ತು ಅಥವಾ ಆ ರಾಜಕಾರಣಿ ಈ ರಾಜಕಾರಣಿ ಈ ಎಲ್ಲ ಬಣ್ಣಗಳನ್ನು ತೆಗೆದುಕೊಳ್ತದಲ್ಲ, ಬಹುಶಃ ಇದ್ರ ಹಿಂದೆ ಯಾವ ಶೋಚನೀಯ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ. ಕರೆಕ್ಟ್, ನಾನು ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ಯಾಕಂದ್ರೆ ಒಂದು ಇಂಥ ಪ್ರಕರಣಗಳಾದಾಗ ಬಹುಶಃ ಅಲ್ಲಿ ಸಿಗುವಂತ ನ್ಯಾಯ ಮುಖ್ಯ. ಆ ನ್ಯಾಯ ಸಿಗ್ಬೇಕಿದ್ರೆ ಆ ಪ್ರಕರಣವನ್ನು ನಾವು ಅದರಷ್ಟಕ್ಕೆ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಬೇಕು. ಒಂದು ವೇಳೆ ಅದರಲ್ಲಿ ಯಾವುದೇ ರೀತಿಯ ಇಂಟರ್ಫಿಯರೆನ್ಸ್ ಆರಂಭ ಆದ ತಕ್ಷಣ ಅದು ಡೈವರ್ಷನ್ ತಗೊಂಡ್ ಬಿಡ್ತದೆ. ಅನ್ಯಾಯ ಆಗುದು ಅಲ್ಲಿ ಯಾರಿಗಂತ ಹೇಳಿದ್ರೆ, ಯಾರು ನಿಜವಾಗಿ ಅದರಲ್ಲಿ ಬಲಿಪಶು ಆಗಿದ್ದಾರೆ ಅಥವಾ ಯಾರ್ದು ಡೆತ್ ಆಗಿದೆ, ಯಾರ ಮನೆಯಲ್ಲಿ ಸಮಸ್ಯೆ ಆಗಿದೆ, ಪಾಪ ಅವರಿಗೆ ನ್ಯಾಯ ಸಿಗೋದಿಲ್ಲ. ಅದರ ಬದಲಾಗಿ ಈ ನಮ್ಮ ರಾಜಕೀಯಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಆ ವಿಷಯ ಡೈಲ್ಯೂಟ್ ಆಗ್ತದೆ, ಡೈವರ್ಟ್ ಆಗ್ತದೆ. ಬಹುಶಃ ಇಂಥದೇ ಪ್ರಕರಣಗಳನ್ನು ನಾವು ಗಮನಿಸಿದ್ರೆ ಬೇಕಾದಷ್ಟು ಪ್ರಕರಣಗಳಿದೆ. ಅಲ್ಟಿಮೇಟ್ಲಿ ಇಂತಹ ಪ್ರಸಂಗಗಳಲ್ಲಿ ಕಾನೂನು ತನ್ನದೇ ಆದ ರೀತಿಯಲ್ಲಿ ಖಂಡಿತ ಅದರ ಪ್ರಯತ್ನ ಮಾಡ್ತಾ ಇದೆ.
ಅದಕ್ಕೆ ಸಕ್ಕಂತೆ ಬೇಕಾದ್ರೆ ಒಂದು ರೀತಿಯ ಬೆಂಬಲ ಕೊಡುವಂತದ್ದು, ಕಾನೂನಿನ ರೀತಿಯಲ್ಲಿ ಅದಕ್ಕೆ ನ್ಯಾಯ ಸಿಗ್ಬೇಕೆಂಬ. ನಾನು ನಿಮ್ಮಲ್ಲಿ ಬರ್ತೇನೆ. ಇನ್ನೊರು ಕಾಲರ್ ನಮ್ಮ ಮುಂದೆ ಇದ್ದಾರೆ. ಹಲೋ 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 ಹೇಳಿ ಮೇಡಮ್, ಇಲ್ಲಿಂದ ಮಾತಾಡ್ತಾ ಇದ್ದೀರಾ? ಯಾರು ಮಾತಾಡ್ತಾ? ಚಂದ್ರಿಕಾ ಅಂತ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ನಮ್ ಮೇಡಮ್ ಕೂತಿದ್ದಾರೆ ಟಿವಿಯಲ್ಲಿ, ಖುಷಿ ಆಯ್ತು ನಮ್ಗೆ. ಹೇಳಿ ಚಂದ್ರಿಕಾ. ಹೇಳಿ ಕಾರ್ತಿಕ್, ನಿಮ್ಮಲ್ಲಿ ಒಂದು ಮಾತು ನಂದು. ಆದಷ್ಟು ಚರ್ಚೆ ಮಾಡ್ಲಿಕ್ಕೆ ಕೂರ್ಸಿದ್ದೀರಾ, ಅವ್ರ ಹತ್ರ ಚರ್ಚೆ ಮಾಡಿ ಅಲ್ಲ. ನೀವು ಕಾಲರ್ಗೆ ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ. ಹೌದು, ಕಾರಣ ಸಗತಿ ಇಲ್ಲ, ಚರ್ಚೆ ಮಾಡಿ, ವಿಷಯದ ಬಗ್ಗೆ ಚರ್ಚೆ ಮಾಡಿ. ಇದು ಮೂರನೇ ಕಾರ್ಯಕ್ರಮ. ಆದಷ್ಟು ವಿಷಯಗಳು ಹೊರಗ್ ಬರ್ಬೇಕು, ಯಾಕಂದ್ರೆ ನಮ್ಮ ಸಚಿವರ ಮೇಲೆ ಅಪವಾದ ಎಲ್ಲ ಬಂದಿದೆ. ಅದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಆಗ್ಬೇಕಲ್ಲ. ನಮ್ಮ ಸಚಿವರು ಅಂತದಕ್ಕೆಲ್ಲ ಹೋಗುವವರಲ್ಲ. ಹೊರಗಿನ ಜನ ಏನೇನೋ ಮಾತಾಡ್ತಾ ಇದಾರೆ. ನಮ್ಮ ಮೇಡಮ್ ಅನ್ನು ಮಾತಾಡ್ತೀಯಲ್ಲ ನೀವು. ಹೌದು ಮ್ಯಾಮ್, ಖಂಡಿತ ಖಂಡಿತ. ಇಲ್ಲಿ ನಾವು ಜಡ್ಜ್ಮೆಂಟ್ ಅನ್ನ ತೆಗೆದುಕೊಳ್ಳಿಕ್ ಆಗುದಿಲ್ಲ ಮ್ಯಾಮ್. ಚಂದ್ರಿಕಾ ಮ್ಯಾಮ್ ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಜಡ್ಜ್ಮೆಂಟ್ ಅನ್ನ ತಕೊಳ್ಳಿಕ್ಕೆ ಇದೇನು ಕೋರ್ಟ್ ಅಲ್ಲ, ಹೈಕೋರ್ಟ್ ಅಲ್ಲ. ಆದ್ರೆ ಇಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಜನರ ಸ್ಪಂದನ ಏನಿದೆ ಈ ಒಂದು ಪ್ರಕರಣದ ಕುರಿತಾಗಿ, ಜನರಿಗೆ ಜಾಗೃತಿಯನ್ನ ಮೂಡಿಸುವಂತದ್ದು ಅಥವಾ ಜನರ ಸ್ಪಂದನೆಯನ್ನು ನಾವು ಸ್ವೀಕರಿಸುವಂತದ್ದು. ಸೊ ಈ ನಿಟ್ಟಿನಲ್ಲಿ ಕಾಲರ್ಗಳನ್ನ ನಾವು ಮಾತಾಡಿಸುವಂತದ್ದು ಅಥವಾ ಕಾಲ್ಗಳನ್ನ ಸ್ವೀಕರಿಸುವಂತದ್ದು ಇದು ಒಂದು ರೀತಿಯ ಅನಿವಾರ್ಯತೆ ಅಂತ ಹೇಳ್ಬಹುದು. ಮೂರನೇ ಕಾರ್ಯಕ್ರಮ ಕಾರ್ತಿಕ್, ಇದು ಮೂರನೇ ಕಾರ್ಯಕ್ರಮ. ಮನುಷ್ಯ ಇವತ್ತು ಮೂರು ಸಲ ಮಾತಾಡಿದ್ರು, ಇದಕ್ಕೆಲ್ಲ ಮುಂಚೆಯಲ್ಲ ಮೂರು ಕಾರ್ಯಕ್ರಮ, ಎರಡು ಕಾರ್ಯಕ್ರಮದಲ್ಲಿ ಆ ಮನುಷ್ಯ ಮಾತಾಡಿದ್ದಾರೆ. ಅವ್ರು ಯಾರು, ಅವರಿಗೆ ಆದರ್ಶ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಯಾಕೆ, ನೀವು ಯಾವಾಗ ತಿಳ್ಕೊಂಡಿದ್ದೀರ ಇದು? ಅದು ನೋಡುವವರಿಗೆ ಖಂಡಿತವಾಗಿ ಗೊತ್ತಾಗ್ತದೆ. ಬಹುಶಃ ಆತನ ಪರವಾಗಿ ಯಾರೋ ಮಾತಾಡಬಹುದು ಅಥವಾ ಆತನ ಪರವಾಗಿ ಯಾರು ವಾದಿಸ್ತಾ ಇರ್ತಕ್ಕಂಥವ್ರು ಅಂತ ಅನ್ನೋ ಸಹ ಗೊತ್ತಾಗ್ತದೆ. ಅಲ್ಲ, ಅವರಿಗೆ ನ್ಯಾಯ ಸಿಗ್ಬೇಕಂದ್ರೆ ಸಚಿವರ ಹತ್ರ ಬರ್ತಾ ಇದಾರೆ. ಈಗ ನ್ಯಾಯಕ್ಕೋಸ್ಕರ ಸಚಿವರು ಏನೋ ಮಾಡ್ತಾ ಇದಾರೆ, ಅದರ ಬಗ್ಗೆ ಜನರಿಗೆ ಪ್ರಾಬ್ಲಮ್ ಆದ್ರೆ ಮತ್ತೆ ಏನ್ ಮಾಡ್ಲಿ ಹೇಳಿ. ಹೌದು ಮ್ಯಾಮ್, ಹೌದು ಹೌದು. ಈ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ತಮ್ಮ ಈ ಮಾತುಗಳಿಗಾಗಿ ಅನಂತ ಅಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ ಬಾರಿಯಷ್ಟೇ ನಾವು ಕಾಲ್ ಮಾಡಿದಾಗ ಓರ್ವರು ಎರಡು ಹೆಸರುಗಳಲ್ಲಿ ಕಾಲ್ ಮಾಡಿದ್ರು. ಫಸ್ಟಿಗೆ ರೋಹನ್ ಅಂತ ಮಾತಾಡಿದ್ರು, ಅದಾದ ಮೇಲೆ ಅಲ್ಲ, ನಾನು ರೋಹನ್ ಅಲ್ಲ, ರಾಕೇಶ್ ಅಂತ ಹೇಳಿದ್ರು. ಸೊ ಈ ಪ್ರಕರಣಗಳು ಈ ರೀತಿಯಾಗಿ ನಡೀತಾ ಇದೆ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಪರಿಗಣಿಸಬೇಕಾಗ್ತದೆ ಸರ್. ತಮ್ಮಲ್ಲಿ ಆಕೆಯ ಸಾವಿನ ಮೊದಲು, ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲಿಗೆ ಆಕೆ ಆದರ್ಶನಿಗೆ ಸಂದೇಶವನ್ನ ಕಳಿಸಿದ್ಲು, ಐ ಲವ್ ಯು ಡಿಯರ್, ಐ ಲವ್ ಯು ಪುಟ್ಟ, ಐ ಲವ್ ಯು ಫಾರ್ ಎವರ್ ಅನ್ನುವ ಮೆಸೇಜ್ಗಳು ಆಕೆಯಿಂದ ಆದರ್ಶನ ಮೊಬೈಲ್ಗೆ ಸೆಂಡ್ ಆಗಿದ್ದವು ಅನ್ನುವ ಗುಮಾನಿ ಮಾತುಗಳಿವೆ. ಸೊ ಈ ನಿಟ್ಟಿನಲ್ಲಿ ಇದನ್ನು ಗಮನಿಸಿದಾಗ ಬಹುಶಃ ಆದರ್ಶನದ್ದು ಅಲ್ಲಿ ಕೈವಾಡ ಇಲ್ವೇನೋ ಅನ್ನುವಂತಹ ಆ ಒಂದು ಚಿಂತನೆಯನ್ನು ಬೆಳೆಸುವಂತಹ ಒಂದು ಪಂಗಡ ಕೂಡ ಇವತ್ತಿಗೆ ನಿರ್ಮಾಣವಾಗಿದೆ. ತಾವೇನು ಹೇಳ್ತೀರಾ? ನೋಡಿ, ಈಗ ಅದು ನೀವು ಹೇಳಿದ್ರಿ, ಬಾಯ್ ಪುಟ್ಟ ಫಾರ್ ಎವರ್ ಅಂತೇಳಿ. ಅದರಲ್ಲಿ ಎರಡು ರೀತಿ ನಾವು ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದರೆ, ತನ್ನ ಒಂದು ಅಂತಿಮ ಅಂತೇಳಿದರೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭ, ತನ್ನ ಒಂದು ಏನೋ ಒಂದು ನಿಜವಾಗಿ ಆಕೆ ಒಂದು ಆದರ್ಶನನ್ನು ಪ್ರೀತಿ ಮಾಡಿರ್ಬೋದು, ಆದ್ದರಿಂದ ತನ್ನ ಒಂದು ಕೊನೆಯ ಹಂತದಲ್ಲಿ ನನ್ನ ಒಂದು ಲವರಿಗೆ ನಾನು ಒಂದು ಒಳ್ಳೆಯ ಮೆಸೇಜನ್ನೇ ಕೊಟ್ಟು ಹೋಗ್ತೇನೆ ಎನ್ನುವ ಒಂದು ವಿಚಾರದಲ್ಲಿ ಕೂಡ ಆಕೆ ಒಂದು ಇದು ಮೆಸೇಜನ್ನು ಕಳಿಸಿರ್ಬೋದು. ಆಕೆಯ ಕೈ ಆತನ ಕೈವಾಡ ಇದ್ರೂ ಕೂಡ ಆತೆ ಆಕೆ ಲಾಸ್ಟಲ್ಲಿ ಆಕೆ ಒಂದು ಪ್ರೀತಿ ಅಂತ ಹೇಳಿದ್ರೆ ಕೆಲವು ಸರಿ ಯಾವ ರೀತಿ ಪ್ರೀತಿ ಅಂತ ಹೇಳಿದ್ರೆ ಒಂದು ಅಷ್ಟು ಆತನ ಮೇಲೆ ವಿಶ್ವಾಸವ ಅಥವಾ ತನ್ನಿಂದ ಏನೋ ತಪ್ಪಾಯ್ತಾ ಅಥವಾ ಅವನಿಂದ ಏನೋ ತಪ್ಪಾಯ್ತಾ ಅದೆಲ್ಲ ನಾವು ಈಗ ಇಲ್ಲಿ ಊಹೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಮೆಸೇಜ್ ಅಲ್ಲಿ ನಾವು ಎರಡು ರೀತಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಅಂದ್ರೆ ಹೇಳಿದ್ರೆ ತನ್ನ ಅಂತಿಮ ದಿನ, ಈಗ ಅಂತಿಮ ದಿನ ಬಂದಿದೆ, ಅಂತಿಮ ದಿನ ಬರುವಾಗ ಅವಳೊಂದು ತನ್ನ ಒಂದು ಲವರಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿರ್ಬೋದು, ಬಾಯ್ ಪುಟ್ಟ ಫಾರ್ ಎವರ್ ಅಂತೇಳಿ. ಅಂದ್ರೆ ನಾನು ನಿನ್ನೊಟ್ಟಿಗೆ ಯಾವಾಗಲೂ ಇದ್ದೇನೆ ಅಂತ. ಖಂಡಿತವಾಗಿ ಕೂಡ ಇಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಅನೇಕ ಕುರುಹುಗಳಿವೆ. ಇಲ್ಲಿ ಯಾವುದೇ ಕುರುಹುಗಳಿಲ್ಲ, ನಾವು ತನಿಖೆಯನ್ನ ಮುಂದುವರಿಸಲಿಕ್ಕೆ ಆಗುದಿಲ್ಲ, ಈ ವಿಚಾರಗಳನ್ನ ಮಾಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅನೇಕ ಕುರುಹುಗಳಿವೆ. ಆ ಪವನ್ ಮತ್ತು ಸಾಗರ್ ಅವರು ಯಾಕೆ ಆಕೆಯನ್ನ ಕರ್ಕೊಂಡು ಹೋದ್ರು ಅಥವಾ ಆದರ್ಶ ಲೈವ್ ಏನು ಆಕೆ ಪ್ರಿಯತಮ ಆಗಿದ್ದ, ಆತನ ಕೈವಾಡ ಇತ್ತ, ಆ ಸಂದರ್ಭದಲ್ಲಿ ಆತ ಕೆಲಸಕ್ಕೆ ಹೋಗಿದ್ನ, ಅಲ್ಲಿ ಹೋಗಿ ವಿಚಾರಿಸಿದ್ರೆ ಬಹುಶಃ ಬಹಳ ಸರಳವಾಗಿ ಈ ಒಂದು ಕೇಸನ್ನ ಹೊರಗೆ ಬಯಲಿಗೆ ತರಬಹುದು ಅಂತ ಎಣಿಸ್ಕೊಳ್ತೇನೆ ಮ್ಯಾಮ್. ತಮ್ಮ ಬಹುಶಃ ಇದರ ವಿಚಾರಗಳು ಬರುತ್ತೆ. ಯಾಕಂತ ಹೇಳಿದ್ರೆ ನ್ಯಾಯಾಂಗಕ್ಕೂ ಅಥವಾ ನಮ್ಮ ಪೊಲೀಸರಿಗೂ ಇಲಾಖೆಗೂ ಅದರದೇ ಆದ ಟೈಮ್ ಬೇಕಾಗುತ್ತೆ, ಬಹುಶಃ ಅವರಿಗೆ ರಿಪೋರ್ಟ್ಸ್ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಹೆಚ್ಚಿನ ಅಂಶ ಅವರು ಗಮನಕ್ಕೆ ತಕ್ಕೊಳ್ತಾರೆ. ತಕ್ಕೊಂಡು ಒಂದು ಸ್ವಲ್ಪ ಟೈಮಲ್ಲಿ ಖಂಡಿತ ಇದೆಲ್ಲ ವಿಚಾರಗಳು ನೀವು ಹೇಳಿದಾಗೆ ಈ ಫೋನ್ಗಳಲ್ಲಿ ಮೊಬೈಲ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರೂಫ್ಸ್ ಇರುತ್ತೆ. ಸೊ ಆ ಮೊಬೈಲ್ಗಳನ್ನು ಅವರ ಇದಕ್ಕೆ ತಗೊಂಡು ಅವರು ಅದನ್ನು ತನಿಖೆ ಮಾಡ್ಕೊಳ್ಬೋದು. ಬಹುಶಃ ಇದೆಲ್ಲ ವಿಚಾರಗಳು ಸ್ವಲ್ಪ ದಿನಗಳಲ್ಲಿ ಈಗ ತಾನೇ ಇವತ್ತಿನ ರಿಪೋರ್ಟ್ ಪ್ರಕಾರ ಪೋಸ್ಕೋ ಕಾಯ್ದೇನ ಆಗಿದ್ದಾರೆ, ಅದಿರಲಿ, ಅವರ ಮೇಲೆ FIR ಆಗಿದೆ, 306 ಮೋಸ್ಟ್ಲಿ ಇದನ್ನು ಹಾಕಿದ್ದಾರೆ. ಇದೆಲ್ಲ ಬಂದಾಗ ತನಿಖೆಗಳು ನಡೆದಾಗ ಬಹುಶಃ ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಯಾರು ಆರೋಪಿಗಳು ಅಂತ ಗೊತ್ತಾಗುತ್ತೆ. ಬಟ್ ನನ್ನ ವಿನಂತಿ ಇಷ್ಟೇ, ಇಲ್ಲಿ ಯಾರು ಕೂಡ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರೆ ಖಂಡಿತ ಇದಕ್ಕೆ ನ್ಯಾಯ ಸಿಗೋದಿಲ್ಲ.
ಇದು ಇದನ್ನು ರಾಜಕೀಯ ವಿಚಾರವಾಗಿ ಯಾವಾಗ ಮಾಡ್ತಾರೋ ಆಗ ಇದು ಎಲ್ಲೋ ದಾರಿ ತಪ್ಪುತ್ತೆ ಅಂತ ಅರ್ಥ. ಅದನ್ನು ಈ ಬಗ್ಗೆ ವಿಚಾರಿಸೋದಾದ್ರೆ ನಮ್ಮ ಇದೀಗ ಇತ್ತೀಚೆಗೆ ವಿದ್ಯುಮಾನಗಳನ್ನ ನಾವು ಪರಿಗಣಿಸಿದಾಗ ನೋಡಿದಾಗ ಯಾವುದೇ ಒಂದು ಇಶ್ಯೂವನ್ನು ಕ್ರಿಯೇಟ್ ಮಾಡುವಂತಹ ವಿಷಯವನ್ನು ಇಟ್ಟುಕೊಂಡು ಎರಡೂ ಪಕ್ಷಗಳು ಕಿತ್ತಾಡುವಂಥದ್ದು ಅಥವಾ ಆ ಪಕ್ಷದ ತಪ್ಪು ಈ ಪಕ್ಷದ ತಪ್ಪು ಅಂತ ಕಿತ್ತಾಡುವಂಥದ್ದು ನಾವು ನೋಡಿದ್ದೇವೆ. ಬಹುಶಃ ಇದೆಲ್ಲವನ್ನ ಮೀರಿ ಇವತ್ತು ಸಮಾಜ ಜಾಗೃತರಾಗಬೇಕಾಗಿದೆ, ಇದೆಲ್ಲವನ್ನ ಕೂಡ ಪರಿಗಣಿಸಬೇಕಾಗಿದೆ. ನಿಜವಾದ ಅಪರಾಧಿ ಯಾರು ಆತನಿಗೆ ಶಿಕ್ಷೆ ಆಗಬೇಕಾಗಿದೆ ಅನ್ನುವಂಥದ್ದು. ಸರ್, ಸೆಕ್ಷನ್ 306 ಅಂತ ಹೇಳಿದ್ರು, ಅದು ಆಗಿದೆಯಾ ಅವ್ರ ಮೇಲೆ? ಅವ್ರ ಮೇಲೆ ಆ ಒಂದು ಕೇಸ್ ಅನ್ನು ದಾಖಲು ಮಾಡಿದ್ದಾರಾ? ಮತ್ತು 306 ಅಂದ್ರೆ ಪ್ರಪ್ರಥಮವಾಗಿ ದಿನಾಂಕ 3/10 ಏನು ಕಂಪ್ಲೇಂಟ್ ದಾಖಲಾಗಿದೆ ಅದು 306 ಮತ್ತೆ 363 ಅಲ್ಲಿ, ಅಂದ್ರೆ 306 ಅಂದ್ರೆ ದುಷ್ಪ್ರಯಾಣದಿಂದ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಅದು ಕೂಡ ದಾಖಲಾಗಿದೆ. ಅದರೊಟ್ಟಿಗೆ ಇದು ಈಗ ಆಲ್ಟರ್ ಆಗಿ ಅಂತಂದ್ರೆ ಅದು ಕೂಡ ಇದೆ. ಈಗ 306 ಅಂತ ಹೇಳಿದ್ರೆ ಅದೊಂದು ಸಾಮಾನ್ಯವಾಗಿ ಅದು ತನಿಖೆಯಲ್ಲಿ ಅದು ಕೋರ್ಟಲ್ಲಿ ಬೀಳಿ ಹೋಗುವಂತ ಸಂದರ್ಭ ಇದೆ ಅಂತ ಹೇಳಿದ್ರೆ ಅದು ವಿಚಾರಣೆಗೆ ಬರುದಿಲ್ಲ. ಈ ಕೆಲವೊಂದು ದುಷ್ಪ್ರಯಾಣ ಪ್ರಕರಣದಲ್ಲಿ ತನಿಖೆ ಆಗ್ತದೆ, ಅದು ಕೋರ್ಟೆ ಡಿಸ್ಚಾರ್ಜ್ ಮಾಡಿಬಿಡ್ತದೆ, ತನಿಖೆಗೆ ಅವಕಾಶ ಕೊಡುದಿಲ್ಲ ಅಂತ ಒಂದು ಪ್ರಕರಣ ಆಗುತ್ತದೆ. ಆದ್ರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಕೆ ಮೈನರ್ ಆಗಿದ್ರಿಂದ ಈ ಪೋಸ್ಕೋ ಕಾಯ್ದೆಯಡಿ ಬಂದದ್ರಿಂದ ಇದು ವಿಚಾರಣೆಯಲ್ಲಿ ಬರ್ತದೆ. ಆದ್ರಿಂದ ಈಕೆಗೊಂದು ಏನೋ ಒಂದು ತನಿಖೆಯಲ್ಲಿ ಅಥವಾ ಏನೋ ಇದ್ರೆ ನ್ಯಾಯ ಒಂದು ಆಕೆಗೆ ಏನೋ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಆಕೆ ಖಂಡಿತವಾಗಿ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ 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 ಹೇಳಿ ಸರ್. ತಮ್ಮ ಹೆಸರು ಮತ್ತು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಸುರೇಶ್ ಅಂತ ಕಾಪ್ನಿಂದ ಫೋನ್ ಮಾಡ್ತಿದ್ದೇನೆ ಸರ್. ಪ್ರವೀಣ್ ವಕೀಲರ ಸ್ವಲ್ಪ ಮಾತಾಡಿ. ಖಂಡಿತ, ಅವ್ರು ಇಲ್ಲೇ ಲೈನ್ ಅಲ್ಲಿ ಇದ್ದಾರೆ. ನಿಮ್ಮ ಪ್ರಶ್ನೆಗಳು ಏನಿದೆ ಅದನ್ನ ಬಹಳ ಸ್ಪಷ್ಟವಾಗಿ ಸ್ಫುಟವಾಗಿ ಹೇಳಬೇಕು. ಆ ಪೋಸ್ಕೋ ಕಾಯ್ದೆ ಪೋಸ್ಕೋ ಕಾಯ್ದೆ ಅಂತ ನಾವು ಎಲ್ಲಾ ಕಡೆಯಲ್ಲಿ ಕೇಳಿ ಬರ್ತಿದ್ದೇವೆ. ಆದ್ರೆ ಪೋಸ್ಕೋ ಕಾಯ್ದೆ ಅಂದ್ರೆ ಎಂತ ಅಂತ ನಮ್ಗೆ ಇಲ್ಲಿವರೆಗೆ ಅರ್ಥ ಆಗಿಲ್ಲ. ಎಲ್ಲರೂ ಪೋಸ್ಕೋ 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 ಬರೀ ಪೋಸ್ಕೋ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸರ್, ತಾವು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ? ಹೇಳಿ, ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ? ಬಹುಶಃ ತಪ್ಪಾದಲ್ಲೇ ಅಂತ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಈ ಹಿಂದಿನ ಈ ಬ್ರೇಕ್ ತಗೊಳ್ಳುವ ಮೊದಲಿಗೆ 3 ಬಾರಿ ಅವರಲ್ಲಿ ನಾವು ವಿವರಣೆಯನ್ನು ತೆಗೆದುಕೊಂಡಿದ್ದೇನೆ. ಪೋಸ್ಕೋ ಕಾಯ್ದೆ ಅಂದ್ರೆ ಏನು? ಈ ಮೈನರ್ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆದ್ರೆ ಅಥವಾ ಬ್ಯಾಡ್ ಟಚ್ ಆದ್ರೆ ಅಥವಾ ಇನ್ನಾವುದೋ ಒಂದು ವಿಚಾರದಲ್ಲಿ ಆಕೆಗೆ ಆತ್ಮಹತ್ಯೆಗೆ ಪ್ರೇರಣೆಯನ್ನು ಅಥವಾ ಬೇರೆ ಯಾವುದೋ ವಿಧದಲ್ಲಿ ಆಕೆಯೊಂದಿಗೆ ಟೆಕ್ಸ್ಟ್ ಮಾಡಿದ್ರೆ ಅದನ್ನ ಕೂಡ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ವಿಚಾರಣೆಗೆ ತೆಗೆದುಕೊಳ್ಬಹುದು ಅಂತ ಅವರು ಈಗಾಗಲೇ ಖಾತ್ರಿಯನ್ನು ಪಡಿಸಿದ್ದಾರೆ. ಆದ್ರೆ ಮ್ಯಾಮ್, ನಿಮ್ಮಲ್ಲಿ ಬರ್ತಾ ಇದ್ದೇನೆ. ಈತನ ನಡುವೆ ನಾವು ಗಮನಿಸಬೇಕಾಗಿರ್ತಕ್ಕಂತ ವಿಷಯ ಇಲ್ಲಿ ಆಗಿರ್ತಕ್ಕಂಥದ್ದು ಇದುವರೆಗೆ ಎಲ್ಲಾ ಪ್ರಕರಣಗಳಲ್ಲಿ ಆಗಿರ್ತಕ್ಕಂಥದ್ದಿದೆ. ಯಾಕೆ ಯಾರೂ ಕೂಡ ಆ ಒಂದು ಚಿಂತನೆಯನ್ನ ತಲೆಗೆ ತಕೊಳ್ಳುವುದಿಲ್ಲ? ಆಕೆ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು, ಆಕೆ ಏನು ಸತ್ತಿದ್ದಾಳೆ ಅದರ ಕಾರಣ ತಿಳಿಬೇಕು, ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಬೇಕು. ಅಲ್ಲಿ ನಿರಪರಾಧಿಯನ್ನ ಕೇವಲ ನಿರಪರಾಧಿಯ ಹೆಸರನ್ನ ಇಟ್ಕೊಂಡು ಏನು ಮಾತಾಡ್ತಾರೆ, ಆಟವನ್ನ ಆಡ್ತಾರೆ, ಅದಲ್ಲ, ಕೇವಲ ಅಪರಾಧಿಗೆ ಶಿಕ್ಷೆಯನ್ನಾಗ್ಬೇಕು. ಈ ವಿಚಾರಗಳನ್ನ ಯಾಕೆ ಯಾರು ಕೂಡ ತಲೆಯನ್ನು ಕೆಡಿಸ್ಕೊಳ್ಳುವುದಿಲ್ಲ? ಅಥವಾ ಸಮಾಜಕ್ಕೆ ಬಹುಶಃ ಇಂತಹ ವಿಚಾರಗಳು ಏನು ಬೇಕೋ ಬೇಡವೋ ಅನ್ನೋ ಮಟ್ಟಿಗೆ ಆಗಿದೆಯಾ? ಕಾರ್ತಿಕ್, ಅದೇ ಪ್ರಶ್ನೆ ನನ್ಗೆ ಕೂಡ. ಬಹುಶಃ ಇಂಥ ಈ ಪ್ರಕರಣಗಳಲ್ಲಿ ನಾನು ಆಗಲೇ ಹೇಳಿದೆ, ಇದು ಇದೇ ಪ್ರಕರಣ ತಗೊಳ್ಳೋಣ, ಚೈತ್ರನ ಪ್ರಕರಣ ತಗೊಳ್ಳೋಣ, ನಮಗೆ ನಿಜವಾಗಿ ಹೇಳಲಿಕ್ಕೆ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ BJP ಅವರು ಬಂದು ಪ್ರತಿಭಟನೆ ಮಾಡ್ತಾರೆ, ಅದರಲ್ಲಿ ಸಚಿವರು ಇನ್ವಾಲ್ವ್ ಆಗಿದ್ದಾರೆ, ಅವರು ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವರು ಯಾವ ಆಧಾರದ ಮೇಲೆ ಮಾತಾಡ್ತಾರೆ? ಈಗ ಏನಾಗುತ್ತೆ ಅದ್ರ ಮುಂದೆ ಅದೇ ರೀತಿ ಮುಂದೆ ಹೋದಾಗ ರಾಜಕೀಯ ಪಕ್ಷಗಳು ಒಂದು ಪಕ್ಷ ಬಂದ ತಕ್ಷಣ ಇನ್ನೊಂದು ಪಕ್ಷ ಇಲ್ಲ ಅದನ್ನು ಸಮರ್ಥಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಆಗ ಎಲ್ಲಿ ಹೋಗುತ್ತೆ ಈ ಪ್ರಕರಣ? ಎಲ್ಲಿ ಹೋಗುತ್ತೆ? ಅದು ತನಿಖೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮೀಡಿಯಾ ಅದನ್ನೇ ಕವರೇಜ್ ಕೊಡುತ್ತೆ, ಆಗ ಏನಾಗುತ್ತೆ ಪ್ರಕರಣ? ಇದರಲ್ಲಿ ಮುಖ್ಯವಾಗಿರುವಂತದ್ದು ಮಾಧ್ಯಮ. ಈಗ ಇಲ್ಲಿ ಆಕ್ಚುಲಿ ಜಾಗೃತಿ ಮಾಡ್ಕೊಳ್ಬಾದವರು ಆ ಪಕ್ಷಗಳು ಬಹುಶಃ ಇದನ್ನ ಗಮನಿಸಬೇಕು, ಈ ತನಿಖೆ ಆಗ್ತಾ ಇರುವಾಗ ತನಿಖೆಗೆ ಸಹಕಾರ ಕೊಡಬೇಕು. ತಮ್ಮಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ, ಕಾಂಗ್ರೆಸ್ ಯಾಕೆ ಹೋರಾಟವನ್ನ ಮಾಡಲಿಲ್ಲ? ಯಾಕಂತ ಹೇಳಿದ್ರೆ ಇತ್ತೀಚಿನ ಅನೇಕ ಪ್ರಕರಣಗಳಲ್ಲಿ ಹೋರಾಟವನ್ನ ಮಾಡಿದೆ, ಹಾಗಾಗ್ಲಿಲ್ಲ ಹೀಗಾಗ್ಲಿಲ್ಲ ಅಂತ ಹೋರಾಟವನ್ನ ಮಾಡಿದೆ, ಈ ಒಂದು ಪ್ರಕರಣದಲ್ಲಿ ಯಾಕೆ ಹೋರಾಟವನ್ನ ಮಾಡಲಿಲ್ಲ? ಕಾರ್ತಿಕ್, ನಮಗೆ ನಮ್ಮ ಈ ಒಂದು ಇಲಾಖೆಯ ಮೇಲೆ ವಿಶ್ವಾಸ ಇದೆ, ಅವಕಾಶ ಕೊಡೋಣ, ಟೈಮ್ ಕೊಡೋಣ ಅವರಿಗೆ. ನಾನು ನಿಮಗೆ ಮರು ಪ್ರಶ್ನೆ ಕೇಳ್ತೇನೆ, ಇದೇ ಪ್ರವೀಣ್ ಪೂಜಾರಿಯ ಇದಾಯ್ತು, ಹತ್ಯೆ ಆಯ್ತು, ಯಾಕೆ BJP ಅವರು ಪ್ರತಿಭಟನೆ ಮಾಡಲಿಲ್ಲ? ಯಾಕೆ ಈ ಪ್ರಕರಣಕ್ಕೆ ಮಾತ್ರ ಪ್ರತಿಭಟನೆ ಮಾಡಿದ್ರು? ಅಲ್ಲ, ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರಿಸ್ತಾ ಇದ್ದೆ. ಈ ರೀತಿ ನಾವು ಬಹುಶಃ ಪ್ರಶ್ನೆ ಕೇಳ್ತಿದ್ರೆ ಬೇಕಾದಷ್ಟು ಇದೆ. ಇದು ರಾಜಕೀಯವಾಗಿ ಬಳಸ್ಕೊಳ್ಳುವ ವಿಚಾರ ಅಲ್ಲ, ಇದು ನಮ್ಗೆಲ್ರಿಗೂ ನೋವುಂಟು ಮಾಡಿದೆ. ಅದರಲ್ಲೂ ಪ್ರತ್ಯೇಕವಾಗಿ ಒಂದು ಹೆಣ್ಣು ಈ ರೀತಿ ಒಂದು ಮಾನಸಿಕ ಉದ್ವೇಗಕ್ಕೆ ಬಲಿಯಾಗಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾಳಂದ್ರೆ ನಿಜವಾಗಿ ದುಃಖದ ಘಟನೆ.
ಇದರಲ್ಲಿ ಯಾರು ಆರೋಪಿಗಳು ಅದರ ಬಗ್ಗೆ ನಾವು ಖಂಡಿತವಾಗಿ ಅದನ್ನು ಖಂಡಿಸ್ತೇವೆ. ಆರೋಪಿಗಳು ಇದರಲ್ಲಿ ಸಿಗಬೇಕು, ಅದರ ಬಗ್ಗೆ ನ್ಯಾಯ ಆ ಕುಟುಂಬಕ್ಕೆ ಸಿಗಬೇಕು, ತಂದೆ ತಾಯಿಗೆ ಸಿಗಬೇಕು, ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಇದನ್ನು ನಾವು ಕೇಳ್ಕೊಳ್ಳೋರು ನಾವು. ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಡಿ, ಇದೇ ನನ್ನ ವಿನಂತಿ. ರಾಜಕೀಯವಾಗಿ ಬಳಸ್ಕೊಳ್ಬೇಡಿ, ಯಾರ್ದ ಮೇಲೆ ಆರೋಪ ಹಾಕ್ಬೇಡಿ. ಯಾಕೆ ಸಚಿವರ ಮೇಲೆ ಆರೋಪ ಹಾಕ್ಬೇಕು? ಏನು ಆಧಾರ ಇದೆ? ಏನು ಸಾಕ್ಷ್ಯಗಳಿದೆ? ಸಾಕ್ಷ್ಯಗಳ ಮೂಲಕ ಮಾತಾಡಬೇಡಿ. ಗುಮ್ಮನಿಯಲ್ಲಿ ಒಂದು ಮಾಧ್ಯಮದ ಮೂಲಕ ಪ್ರಕಟಣೆ ಕೊಡೋದು ಅಥವಾ ಒಂದು ಪ್ರತಿನಿಧಿ ಮಾತು ಸುಲಭ ಅದು, ಬಟ್ ಅದನ್ನ ಯಾಕೆ ಮಾಡಬೇಕು? ಆಗ ಎಲ್ಲಿ ಹೋಗುತ್ತೆ ಈ ಪ್ರಕರಣ? ನ್ಯಾಯ ಎಲ್ಲಿ ಸಿಗುತ್ತೆ? ನ್ಯಾಯ ಸಿಗುತ್ತಾ ಇದಕ್ಕೆ? ಸರ್, ತಮ್ಮಲ್ಲಿ ಯಾಕೆ ಇಂತಹ ವಿಚಾರಗಳಾಗ್ತವೆ? ಸೊ ತಾವೀಗ ಬಹುಶಃ ನ್ಯಾಯವಾದಿಗಳು ಅನೇಕ ವಿಚಾರಗಳನ್ನ ಅಥವಾ ಈ ಒಂದು ಪ್ರಕರಣದ ಬಗ್ಗೆ ಅನೇಕ ಮಾಹಿತಿಯನ್ನ ಇರ್ತಕ್ಕಂಥವ್ರು, ಯಾಕೆ ಈ ರೀತಿಯಾಗಿ ಯಾವುದೋ ಒಂದು ತಿರುವುಗಳನ್ನು ತೆಗೆದುಕೊಳ್ತದೆ ಅಥವಾ ಆ ರಾಜಕಾರಣಿ ಈ ರಾಜಕಾರಣಿ ಆ ಹೆಣ್ಣು ಅನೇಕ ಸಮಸ್ಯೆಗಳನ್ನ ಅನುಭವಿಸಿ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ, ಆಕೆಗೆ ನ್ಯಾಯವನ್ನು ದೊರಕಿಸುವ ಬದಲಿಗೆ ಇಲ್ಲಿ ರಾಜಕೀಯದ ಒಳತಂತ್ರಗಳು ಅಥವಾ ರಾಜಕೀಯದ ಆಟ ಅಥವಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಳು ಯಾಕೆ ನಡೀತಾವೆ? ನೋಡಿ, ಈ ಪ್ರಕರಣ ಮೊದಲಿಗೆ ಆದದ್ದು ಏನಂತ ಹೇಳಿದ್ರೆ ಆತ್ಮಹತ್ಯೆ ಪ್ರಕರಣ ಅಂತೇಳಿ. ಈ ಒಂದು ಆತ್ಮಹತ್ಯೆ ಪ್ರಕರಣ ಅಂತೇಳಿ ಅದು ಸುಲಭವಾಗಿ ಅದನ್ನು ಮುಗಿಸಿಬಿಡ್ಬೋದು, ತನಿಖೆಗೆ ಬರದೆ ಅದನ್ನು ಮುಗಿಸ್ಬೋದು ಎನ್ನುವ ವಿಚಾರದ ಬಗ್ಗೆ ನಂತರ ದಿನದಲ್ಲಿ ಅವರ ತಂದೆ ದೂರು ಕೊಡ್ತಾರೆ, ಇದೊಂದು ದುಷ್ಪ್ರೇರಣೆಯಿಂದ ಆತ್ಮಹತ್ಯೆ ಆದದಂತದೇ, ಅದನ್ನು ಇಲ್ಲಿ ಗಮನಿಸಬೇಕಾಗ್ತದೆ ನಾವು. ಆ ನಂತರದ ದಿನದಲ್ಲಿ ಈಗ ನೀವು ಹೇಳಿದಿರಿ ರಾಜಕೀಯದ ಬಗ್ಗೆ ಇದರಲ್ಲಿ ಹೇಗೆ ಬರ್ತದೆ ಅಂತೇಳಿ. ಇಲ್ಲಿ ಏನಂತೇಳಿದರೆ ಈ ಒಂದು ತನಿಖೆ ಚುರುಕುಗೊಳ್ಳದಂಥ ಸಂದರ್ಭದಲ್ಲಿ ಆವಾಗ ಒಂದು ಸಂಶಯ ಹುಟ್ಟುವಂಥದ್ದು ಜನಗಳಿಗೆ, ಏನು ಇಲ್ಲಿ ರಾಜಕೀಯದವರು ಏನು ಇದಕ್ಕೆ ಒತ್ತಡವನ್ನು ಮಾಡ್ತಾ ಇಲ್ವೋ ಎನ್ನುವ ಪ್ರಶ್ನೆದ ಬಗ್ಗೆ. ಅದೇ ನಾನು ನಿಮಗೆ ಹೇಳಿದ್ದೇನೆ, ಸಚಿವರು ಈಗಾಗಲೇ ಅದರ ಬಗ್ಗೆ ಗಮನವನ್ನು ತೆಗೆದುಕೊಂಡಿದ್ದಾರೆ, ನಮಗೆ ವಿಶ್ವಾಸ ಇದೆ ಎಂದು ವೇಳೆ ಸಚಿವರು ಕೂಡ ಇದಕ್ಕೆ ಗಮನ ತೆಗೆದುಕೊಂಡಿದ್ದರೆ ನಮಗೆ ಅವರ ನಂತರ ಬೇರೆ ಎಲ್ಲ ಇಲಾಖೆಗಳಿದೆ ಅಥವಾ ಉನ್ನತ ಮಟ್ಟಕ್ಕೆ ನಾವು ಹೋಗಲಿಕ್ಕೆ ಕೂಡ ತಯಾರಿದ್ದೇವೆ. ಈಗ ಏನು ಇಲ್ಲಿದೆ, ನಮ್ಮ ಜಿಲ್ಲೆಯಲ್ಲೇ ಇದು ತನಿಖೆಯಾಗಿ ಜಿಲ್ಲೆಯಲ್ಲೇ ಇದಕ್ಕೆ ಒಂದು ಉತ್ತರ ಸಿಗಬೇಕಂತೇಳಿ ನಮ್ಮ ಇಚ್ಛೆ. ಅದು ಕೂಡ ಇಲ್ಲಿ ಆಗದಿದ್ದರೆ ನಾವು ನಂತರದ ಬೇಕಾದಷ್ಟು ಇಲಾಖೆಗಳಿವೆ. ಈಗ ಇನ್ನೊರು ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ 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 ಹೇಳಿ. ಹಲೋ ಹಲೋ ಹೇಳಿ. ಪ್ರಶ್ನೆ ಉಂಟು, ರಾಜೇಶ್ ಅಂತ ಹೇಳಿ ಅಂಬಾಗಿಲಿಂದ ಮಾತಾಡ್ತಿದ್ದೀನಿ. ಹೇಳಿ. ನನ್ನೊಂದು ಪ್ರಶ್ನೆ, ಇದರಲ್ಲಿ ಎಲ್ಲರೂ ಆದರ್ಶ ನಿರಪರಾಧಿ ಎಲ್ಲರೂ ಹೇಳ್ತಿದ್ದಾರೆ, ಆದ್ರೆ ಇಷ್ಟುವರೆಗೆ ಪವನ್ ಆಗ್ಲಿ ಸಾಗರ್ ಆಗ್ಲಿ ಯಾರು ನಿರಪರಾಧ ಅಂತ ಇಷ್ಟುವರೆಗೂ ಒಂದು ಕಾಲ್ ಬರ್ಲಿಲ್ಲ. ಹಾಗಾದ್ರೆ ಈಗ ಇದರಲ್ಲಿ ನಿರಪರಾಧಿ ಯಾರು, ಆರೋಪಿ ಯಾರು? ಹಾಗಾದ್ರೆ ಖಂಡಿತ ಸರ್, ಅದೇ ನಮ್ಮ ಆಗ್ರಹವೂ ಅಷ್ಟೇ. ಇಲ್ಲಿ ಅವರು ನಿರಪರಾಧಿ ಹೇಳಿದ್ರು ಅಥವಾ ಇವರು ನಿರಪರಾಧಿ ಹೇಳಿದ್ರು, ಇದಾವ ವಿಚಾರಗಳನ್ನ, ಈ ಗುಮಾನಿಗಳನ್ನ, ಅಂತೆ ಕಂತೆಗಳನ್ನ ಇಲ್ಲಿ ಪರಿಗಣಿಸಬಾರ್ದು. ಬದಲಿಗೆ ನೇರವಾಗಿರ್ತಕ್ಕಂಥ ದಿಟ್ಟವಾದ ಪ್ರಖರವಾದ ತನಿಖೆ ಇದರಲ್ಲಾಗಬೇಕು. ನಿಜವಾದ ಅಪರಾಧಿ ಯಾರು ಅಥವಾ ಯಾರ ಕೈವಾಡಗಳು ಇದರ ಹಿಂದಿದೆ ಅದು ಹೊರಗೆ ಬರಬೇಕು ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆ. ಕೇಳಿ ಸರ್, ಕೇಳಿ ಕೇಳಿ. ಆದರ್ಶ ಎ ಒಂದು ಅಪರಾಧಿ, ಓಕೆನಾ? ಅದ್ರಲ್ಲಿ ಈಗ ಆದರ್ಶಿಗೆ ಬೇಲ್ ಆಯ್ತು ಅಂತ ಹೇಳಿದ್ರೆ, ಸಾಗರ ಪವನ್ ಆರೋಪಿ ಆಗಿದ್ರೆ ಇದ್ರಲ್ಲಿ ಅವರೀಗ ಎ ಒನ್ ಅಪರಾಧಿಗೆ ಈಗ ಬೇಲ್ ಆಯ್ತು ಅಂತ ಹೇಳಿದ್ರೆ ಅವರಿಗೂ ಅದೇ ಸೆಕ್ಷನ್ ಅಲ್ಲಿ ಬೇಲ್ ಆಗ್ತದಲ್ಲ. ಸರ್, ಅವರೇನು ಬೇಲ್ ಬಗ್ಗೆ ಮಾತಾಡಿದ್ರು? ನೋಡಿ, ಇಲ್ಲಿ ಆರೋಪಿ ಒಬ್ಬನಿಗೆ ಬೇಲ್ ಆಯ್ತು ಅಂತೇಳಿ ಆರೋಪಿ ಎರಡು ಮತ್ತು ಮೂರನಿಗೆ ಬೇಲ್ ಆಗ್ಬೇಕಂತೇನಿಲ್ಲ. ಈಗ ನೀವು ಭಾಸ್ಕರ್ ಶೆಟ್ಟಿ ಪ್ರಕರಣವನ್ನು ತಗೊಳ್ಬೋದು, ಅಲ್ಲಿ ಏನಾಯ್ತು ಅವರ ಒಂದು ಕೊಲೆಯ ಪ್ರಕರಣದಲ್ಲಿ ನಿರಂಜನ್ ಭಟ್ ಅವರ ತಂದೆಗೆ ಬೇಲ್ ಆಯ್ತು, ಹಾಗೆ ನಿರಂಜನ್ಗೆ ಬೇಲ್ ಆಗ್ಲಿಲ್ಲ. ಸೊ ಅಲ್ಲಿ ಅವರದ್ದು ಪಾತ್ರ ಇದೆ, ಅಲ್ಲಿ ಅವರದ್ದು ಪಾತ್ರ ಕಡಿಮೆ ಇದೆ ಅಂತ ಸಂದರ್ಭದಲ್ಲಿ ಆ ಪಾತ್ರದ ಆಧಾರದ ಮೇಲೆ ಅದು ವಿಚಾರಣೆ ಆಗ್ತದೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮ್ಯಾಮ್, ತಮ್ಮಲ್ಲಿ ಇವತ್ತು ಒಂದು ದೃಷ್ಟಿಯಲ್ಲಿ ನೋಡಿದರೆ ಖಂಡಿತವಾಗಿಯೂ ಕೂಡ ಇವತ್ತು ಸಮಾಜ ಅನ್ನುವುದು ಯಾವುದೋ ಒಂದು ರೀತಿಯಾಗಿ ಹೋರಾಟಕ್ಕೆ ಯುವಶಕ್ತಿಗಳು ತಯಾರಾಗಿದ್ದಾರೆ. ಇಲ್ಲಿ ಸಂಪೂರ್ಣ ಸಮಾಜವನ್ನು ಪರಿಗಣಿಸೋಕ್ಕಿಂತ ಯುವಶಕ್ತಿಗಳು, ಇವತ್ತು ಯುವಕರು ರಸ್ತೆಗಿಳಿದು ಒಂದು ಹೆಣ್ಣಿಗೆ ಅನ್ಯಾಯ ಆಯಿತು ಅಂತ ಹೇಳಿದರೆ ಅನೇಕ ಸಂಘಟನೆಗಳು ಹುಟ್ಟಿಕೊಂಡಿವೆ, ಪ್ರತಿಯೊಂದು ಕಾಲೇಜಿನಿಂದ ಪ್ರತಿಭಟನೆಗಳನ್ನು ಮಾಡ್ತಾರೆ. ಆದರೆ ಇವರೆಲ್ಲರಿಗೆ ಕೂಡ ಮಾರ್ಗದರ್ಶನವನ್ನು ನೀಡಬೇಕಾಗಿರ್ತಕ್ಕಂಥವರು ಇಲ್ಲಿ ರಾಜಕೀಯವನ್ನು ಬಳಸ್ತಾರೆ, ಅಥವಾ ಯಾರು ಇವತ್ತು ಯುವಶಕ್ತಿಗಳನ್ನು ನಿರ್ಮಾಣವನ್ನು ಮಾಡಬೇಕಾಗಿತ್ತು ಅವರು ಪ್ರಕರಣಕ್ಕೆ ಅನೇಕ ರೂಪರೇಷೆಗಳನ್ನು ನೀಡ್ತಾರೆ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ತಮ್ಮ ಉತ್ತರ ಬೇಕಾಗಿದೆ. ಅಲ್ಲ, ಬಹುಶಃ ನಮಗೆ ಕೇಳಿ ಬರೋದಕ್ಕಿಂತ ನಮಗೆ ಮಾಧ್ಯಮಗಳ ಮೂಲಕ ಅದು ಗೊತ್ತಾಗ್ತಾ ಇದೆ. ಈಗ ಅಪರೂಪದಲ್ಲಿ ಅಲ್ಲಿ ಇಲ್ಲಿ ಒಂದು ಸಂಘಟನೆ ಯಾವುದೇ ರಾಜಕೀಯ ಬೆಂಬಲ ಇಲ್ಲದೆ ಇರಬಹುದು, ಅಪರೂಪದ ಘಟನೆ. ಇಲ್ಲಾಂದ್ರೆ ಯಾವುದೇ ಸಂಘಟನೆ ಇರಲಿ ಅದರ ಹಿಂದೆ ಪಕ್ಷ ಅಥವಾ ಯಾವುದೇ ಆದರೂ ಒಂದು ರಾಜಕೀಯ ಪಕ್ಷ ಇದ್ದೇ ಇದೆ.
ಆ ಒಂದು ಅಜೆಂಡಾ ಇಟ್ಕೊಂಡೆ ಅದು ಎದುರು ಬರ್ತದೆ. ಇಲ್ಲಿ ಈಗ ನಾವು ಕಾಣುವಂಥದ್ದು ಆದ್ರೆ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸಂಘಟನೆ ಯಾವ ಉದ್ದೇಶ ಇರಲಿ, ಆದ್ರೆ ಅದರಲ್ಲಿ ಹೋರಾಡ್ತಕ್ಕಂಥ ವಿದ್ಯಾರ್ಥಿಗಳ ಉದ್ದೇಶ ಒಂದೇ ಆಗಿರ್ತದೆ. ಆಕೆಗೆ ಸಾವಿಗೆ ಅಥವಾ ಆ ಒಂದು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಹೆಣ್ಣಿಗೆ ನ್ಯಾಯ ದೊರಕಿಸಬೇಕು ಅನ್ನುವಂಥದ್ದು ಮಾತ್ರ ಆ ಯುವ ಶಕ್ತಿಗಳ, ಆ ಯುವಕರ ಒಂದು ಮನದ ಆಳದ ಮಾತಾಗಿರ್ತದೆ. ಅಲ್ಲ ಅದು ಅದು ಆ ಘಟನೆಗೆ ಸಂಬಂಧಪಟ್ಟಂತೆ ಆ ವಿಚಾರಗಳು ಹೋಗುತ್ತೆ. ಈಗ ನೀವು ಯುವಕರು ಅಂತ ಹೇಳಿದಾಗ ನನಗೆ ಗಮನಕ್ಕೆ ಬಂತು, ಈಗ ಒಂದು ವೇಳೆ ABVP ಒಂದು ಪ್ರತಿಭಟನೆ ಮಾಡ್ತದಂತಾದ್ರೆ ಅದು ಯುವಕರ ಸಂಘಟನೆ, ಅದು ಬರೀ BJPಯ ಅಜೆಂಡಾಗಳ ಮೇಲೆ ಅದು ಪ್ರತಿಭಟನೆ ಮಾಡುತ್ತೆ. ಇನ್ನು 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 ಇನ್ನೊಬ್ಬರು ಕಾಲರ್ ರೆಡಿ ಆಗಿದ್ದಾರೆ. ಹಲೋ 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 ಹಾ ಹೇಳಿ ಸರ್, ಹೇಳಿ. ತಮ್ಮ ಹೆಸರು ಎಲ್ಲಿಂದ? ಪೀರ್ ಮೊಹಮ್ಮದ್, ಕಾಪುನಿಂದ ಮಾತಾಡ್ತಿದ್ದೇನೆ. ಹಾ 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 ಹೇಳಿ. ಮೊದಲಾಗಿ ನಿಮ್ಮ ಹತ್ರ ಒಂದು ಕ್ಷಮೆ ಕೇಳ್ತೇನೆ ನಾನು ಮೀಡಿಯಾದವರಲ್ಲಿ. ಏಕೆಂದ್ರೆ ನಾವು ಏನಾದ್ರೂ ಒಂದು ವಿಚಾರಣೆಯಲ್ಲಿರುವಂತದ್ದು ಯಾರಾದ್ರೂ ಪೊಲೀಸ್ ಅವರು ಅಥವಾ ಕೋರ್ಟ್ ಕಾಯ್ದೆ ಅವರು ಮಾಡುವಾಗ ನಾವು ಇಂತಹ ವಿಚಾರ ಆ ಚರ್ಚೆಗೆ ತೆಗೆದುಕೊಂಡು ಆ ದಾರಿ ಅವರ ದಾರಿಯನ್ನು ನಾವು ತಪ್ಪಿಸ್ತೇವ ಅಂತ ಹೇಳಿ ಒಂದು ಅನುಮಾನ ಇಲ್ಲಿ. ಯಾಕೆಂತೇಳಿದ್ರೆ ವಕೀಲರು ಅವರ ಕೆಲಸ ಮಾಡ್ತಾರೆ, ನ್ಯಾಯವಾದಿಗಳು ಅವರ ಕೆಲಸ ಮಾಡ್ತಾರೆ, ನಾವು ತಡೆ ಪಕ್ಷ ಅದು ಮುಗಿಯುವ ತನಕಾದ್ರೂ ಸುಮ್ಮನಿದ್ದು ಆಮೇಲೆ ಇದಕ್ಕೆ ಮೀಡಿಯಾದ ಮುಖಾಂತರ ಪ್ರಚಾರ ಮಾಡುದು ಉತ್ತಮ ಅಂತ ನನ್ಗೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಹಾಗೆ ನೋಡಿಗೆ ಬರ್ತೈತೆ ವಿಷಯ ಬಂತಲ್ವಾ, ಅದರಲ್ಲಿ ಒಂದು ವಾರ ಮೀಡಿಯಾದಲ್ಲಿ ಅದೇ, ಈಗ ಮೀಡಿಯಲ್ಲಿ ಹೋಯ್ತು ಅದೇನಾಯ್ತು ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಎಲ್ಲ ಮುಗಿಯುವ ತನಕಾದ್ರೂ ಮೀಡಿಯಾದವರನ್ನು ಸುಮ್ಮನೆ ಇದ್ದು ಅದನ್ನು ಕೂಲಂಕವಾಗಿ ಇದು ಮಾಡಿ ಸಾಮಾಜಿಕ ಕಾಳಜಿಗಾಗಿ ಅಥವಾ ಓರ್ವ ಹಿರಿಯ ವ್ಯಕ್ತಿಯಾಗಿ ನಿಮ್ಮ ನಿಮ್ಮ ಸಲಹೆಗಾಗಿ ಅನಂತ ಅನಂತ ಧನ್ಯವಾದಗಳು. ಆದ್ರೆ ಈತನ ನಡುವೆ ನಾವು ಇದೇ ಪ್ರಕರಣವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಭಾಸ್ಕರ್ ಶೆಟ್ಟಿಯು ಅಥವಾ ಈ ಹಿಂದಿನ 3-4 ವರ್ಷಗಳ ಹಿಂದಿನ ಪ್ರಕರಣದ ಬದಲಿಗೆ ಇದೇ ಪ್ರಕರಣವನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಇದೇ ಸ್ಪಂದನ ವಾಹಿನಿ ಪ್ರಥಮ ಬಾರಿಗೆ ನಮ್ಮ ಹೋರಾಟವನ್ನು ಅಭಿಯಾನವನ್ನು ಆರಂಭಿಸಿದಾಗ ಚೈತ್ರಳ ಸಾವಿಗೆ ನಾವು ನ್ಯಾಯವನ್ನು ದೊರಕಿಸಿಕೊಡ್ತೇವೆ ಅಂತ ನಾವು ಏನು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ಅದರ ಹಿಂದಿನ ದಿನಗಳಲ್ಲಿ ಯಾವುದೇ ವಿಚಾರಗಳು ಯಾವುದೇ ಸದ್ದು ಗದ್ದಲಗಳು ಇದರಲ್ಲಿರಲಿಲ್ಲ. ಗೆಳೆಯರೇ, ಯಾವತ್ತಿಗೆ ಒಂದು ಯಾವುದೇ ಒಂದು ಕಾರ್ಯಕ್ಕೆ ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ಎಲ್ಲೋ ಒಂದು ಕಡೆ ವಿಫಲ ಆಯಿತು ಅಂತ ಹೇಳಿದರೆ ಅದರ ಜವಾಬ್ದಾರಿ ಅದರ ಕರ್ತವ್ಯ ಇರತಕ್ಕಂಥದ್ದು ಮೀಡಿಯಾದ ಮೇಲೆ. ಅದರ ಕುರಿತಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ವಿ. ಚೈತ್ರಳ ಸಾವಿನ ಕುರಿತಾಗಿ ಯಾಕೆ ಈ ಗುಮಾನಿಗಳಿವೆ, ಯಾಕೆ ಸರಿಯಾದ ತನಿಖೆ ಆಗ್ತಾ ಇಲ್ಲ ಅಂತ ನಾವು ವಿಚಾರವನ್ನು ನಡೆಸಿದ್ವಿ. ಅದಾದ ಮೇಲೆ ನೀವೆಲ್ಲರೂ ಗಮನಿಸಬಹುದೋ ಇಲ್ವೋ, ಗಮನಿಸಿರಬಹುದೋ ಇಲ್ವೋ, ಅನೇಕ ಪ್ರೆಸ್ ಮೀಟ್ಗಳು ನಡೆದ್ವು ಈ ಒಂದು ವಿಷಯದ ಕುರಿತಾಗಿ. ಸ್ವತಃ ನಿತ್ಯಾನಂದ ಒಳಗಾಡು ಅವರು, ಹೌದು ನಾನು ಹೋರಾಟವನ್ನ ಮಾಡ್ತೇನೆ, ಇದಕ್ಕೆ ನ್ಯಾಯ ದೊರಕಿಸುವಂತಹ ಒಂದು ಕಾರ್ಯವನ್ನು ನಾನು ಮುಂದಾಗ್ತೇನೆ ಅಂತ ಒಪ್ಪಿಕೊಂಡ್ರು. ಅಥವಾ ಇದಾದ ನಂತರ ಏನೋ ಒಂದು ರೀತಿಯ ಕಾವು ಇದಕ್ಕೆ ಬಂತು, ಏನೋ ಒಂದು ರೀತಿಯ ವಾತಾವರಣ ಇದಕ್ಕೆ ನಿರ್ಮಾಣ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಮೀಡಿಯಾದ ಕೆಲಸ, ಮೀಡಿಯಾದ ಜವಾಬ್ದಾರಿ, ಮೀಡಿಯಾದ ಕರ್ತವ್ಯ ಏನು ಅಂತ ಹೇಳಿದರೆ ನಿದ್ರೆಯಲ್ಲಿರ್ತಕ್ಕಂಥ ಜನತೆಗಳನ್ನು ಎಚ್ಚರಿಸುವುದೇ ನಮ್ಮ ಕರ್ತವ್ಯ. ಇವತ್ತಿನ ಅನೇಕ ಯುವಶಕ್ತಿಗಳಿಗೆ ಏನಾಗ್ತಾ ಇದೆ ಅಂತ ಗೊತ್ತಿರಲಿಲ್ಲ. ಬಹುಶಃ ಈ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತಾ ಇದ್ದಿದ್ರೆ ಮುಂದಿನ ದಿನ ಇವತ್ತು ಅದೆಷ್ಟೋ ಯುವತಿಯರು ನಮ್ಮಲ್ಲಿ ಎಚ್ಚರಿಕೆಯನ್ನು ಗೊಂಡಿದ್ದಾರೆ. ನಮ್ಮ ಮೀಡಿಯಾವನ್ನು ನೋಡಿ ಅಥವಾ ಈ ಒಂದು ಜಿಹಾದ್ಗಳನ್ನು ಅಥವಾ ಈ ಒಂದು ಅತ್ಯಾಚಾರಗಳನ್ನು ಅಥವಾ ಇನ್ನೊಂದು ಈ ಪ್ರಕರಣಗಳನ್ನು ನೋಡಿ ಇವತ್ತು ಇವತ್ತಿನ ಸಮಾಜ ಎಚ್ಚೆತ್ತುಕೊಂಡಿದೆ. ಬಹುಶಃ ಈ ಪ್ರಕರಣದ ಒಳಗುಟ್ಟನ್ನು ನಾವು ಯಾವತ್ತಿಗೂ ತೋರಿಸುವುದಿಲ್ಲ, ಆದರೆ ಮೀಡಿಯಾದವರಾಗಿ ಜನತೆಗೆ ಒಂದು ಎಚ್ಚರಿಕೆಯನ್ನು ನೀಡುವಂಥದ್ದು, ಅವರ ಮಾರ್ಗವನ್ನು ಕೂಡ ಬದಲಿಸುವಂಥದ್ದು, ಯಾವ ಉತ್ತಮವಾದಂಥ ಮಾರ್ಗವನ್ನು ತೋರಿಸಿಕೊಡೋದು ಕೂಡ ನಮ್ಮ ಕರ್ತವ್ಯ ಆಗ್ತದೆ. ಮ್ಯಾಮ್, ತಮ್ಮಲ್ಲಿ ಬರ್ತೇನೆ. ಈ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಇಷ್ಟರ ಮಟ್ಟಿಗೆ ಅವರನ್ನು ಒಂದು ಆಟವಾಗಿಟ್ಟುಕೊಂಡು ಈ ರೀತಿಯಾಗಿ ನಡೀತಾ ಇದೆ, ಅಥವಾ ಯಾಕೆ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅಥವಾ ಆ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಮನಸ್ಥಿತಿ ಇವತ್ತಿನ ರಾಜಕಾರಣಿಗಳಿಗೆ ಯಾಕಿಲ್ಲ, ಇವತ್ತಿನ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾಕಿಲ್ಲ, ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಅದಕ್ಕಿಂತ ಮೊದಲಿಗೆ ಇನ್ನೋರ ಕಾಲರ್ ನಮ್ಮಲ್ಲಿ ರೆಡಿ ಆಗಿದ್ದಾರೆ. ಹಲೋ 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 ಹೇಳಿ ಮೇಡಮ್. ಅಲ್ವಿನ್ ಅಂತ ಮಾತಾಡುದು. ಹಾ ಅಲ್ವಿನ್ ಹೇಳಿ. ಎಲ್ಲರಿಗೂ ಪೋಸ್ಕೋ ಬಗ್ಗೆ ಅನುಮಾನ, ಬಟ್ ಆ ಒಂದು ಪಾಪದ ಹುಡುಗಿ ಸತ್ತಿದ್ದಾಳೆ ಅವಳ ಬಗ್ಗೆ ಯಾರಿಗೂ ತಲೆಬಿಸಿಲ್ಲ. ಖಂಡಿತ ಸರ್. ಪಾಪದ ಒಂದು ಬಡವರ ಒಂದು ಹುಡುಗಿ ಸತ್ತಿದ್ದಕ್ಕೆ ಯಾರಿಗೂ ತಲೆಬಿಸಿಲ್ಲ. ಎಲ್ಲರೂ ಪೋಸ್ಕೋ ಬಗ್ಗೆ ಅಥವಾ ಆರೋಪಿಗಳ ಪರವಾಗಿಯೇ ಮಾತಾಡ್ತಿದ್ದಾರೆ. ಒಂದು ಸಾಮಾನ್ಯ ಈಗ ನೋಡಿ, ಅವರ ಮಾತಾಡುವವರ ಮನೆಯಲ್ಲಿ ಒಂದು ಹುಡುಗಿ ಈ ಆಗಿದ್ದು ಇವ್ರು ಮಾತಾಡ್ತಿದ್ರೆ ಹೀಗೆ ನೋಡಿ. ಮತ್ತೊಂದು ಅಂದ್ರೆ ಪ್ರವೀಣ್ ಪೂಜಾರಿ ಇದ್ದಾರೆ, ಅವರ ಮೇಲೆ ಎಷ್ಟು ಪ್ರೆಷರ್ ಇರ್ಬೋದು ಅವರ ಮುಖದಲ್ಲಿ ಕಾಣ್ತದೆ, ಅವ್ರೆ ಎಷ್ಟು ಜನ ಪ್ರೆಷರ್ ಆಗಿರ್ಬೋದು.
ಒಂದು ಹೋರಾಟ ಮಾಡಬಾರ್ದು ಅಂತ. ಬಟ್ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಅವರನ್ನು, ಯಾಕಂದ್ರೆ ಒಂದು ಪಾಪದ ಹುಡುಗಿಯ ಪರವಾಗಿ ಅವರು ಈಗ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈಗ ರಾಜಕೀಯ ಬಗ್ಗೆ ತಲೆಬಿಸಿ, ಯಾಕಂದ್ರೆ ಈಗ ಓಟ್ ರಾಜಕೀಯ ನೋಡಿ, ಆ ಆರೋಪಿ ಬಗ್ಗೆ ಯಾಕೆ ಇವರು ತಲೆಬಿಸಿ, ಅವರು ಕೋರ್ಟ್ ನೋಡ್ತದೆ. ಹೌದು, ಖಂಡಿತ ಖಂಡಿತ ಖಂಡಿತ, ನಿಮ್ಮ ನಿಮ್ಮ ಮಾತು ಅಕ್ಷರಶಃ ನಿಜವಾಗಿರ್ತಕ್ಕಂತಹ ಮಾತು. ಇವತ್ತು ಯಾಕೆ ಪೋಸ್ಕೋದ ಕುರಿತಾಗಿ ಅಥವಾ ಆರೋಪಿಗಳ ಕುರಿತಾಗಿ ಯಾಕೆ ಇಷ್ಟು ಇಂಟ್ರೆಸ್ಟ್ ಗಳನ್ನ ಒಲವುಗಳು ಮೂಡಿ ಬರ್ತಾ ಇದೆ? ಆ ಹೆಣ್ಣಿನ ಮನೆಯವರ ಪರಿಸ್ಥಿತಿ ಏನು? ತಾನು ಹೆತ್ತು ಬೆಳೆಸಿದ್ದೇನೆ, ನನ್ನ ಮಗಳಿಗೆ 18 ವರ್ಷ ತುಂಬಾ ವಯಸ್ಸು ಬಂದಿದೆ, ಹೊಸ್ತಿಲಿಗೆ ಬಂದಿದ್ದಾಳೆ, ಆಗ ದುಡಿಲಿಕ್ಕೂ ಕೂಡ ಆರಂಭಿಸಿದ್ದಾಳೆ, 25 ವರ್ಷದಿಂದ ಆಟೋ ಓಡಿಸಿ ತನ್ನ ಸಂಸಾರವನ್ನು ನಡೆಸ್ತಾ ಇರ್ತಕ್ಕಂಥ ತಂದೆಗೆ ಆಧಾರ ಸ್ತಂಭವಾಗಿರ್ಬೇಕಾದವಳು ಇವತ್ತು ಹೆಣವಾಗಿದ್ದಾಳೆ, ಮನೆಯ ಗೋಡೆಯಲ್ಲಿ ಫೋಟೋ ಆಗಿದ್ದಾಳೆ. ಬಹುಶಃ ಈ ವಿಚಾರಗಳ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಈ ವಿಚಾರಗಳ ಬಗ್ಗೆ ಯಾಕೆ ಇವತ್ತು ಜನರು, ನಾವು ಅನೇಕ ಕಾಲ್ಗಳನ್ನ ಇದರಲ್ಲಿ ಪರಿಗಣಿಸಿದ್ವಿ, ಯಾಕೆ ಕೇವಲ ಫೋಸ್ಕೋ ಅವಶ್ಯಕತೆ ಏನಿದೆ ಇದರ ಕುರಿತಾಗಿ ಯಾಕೆ ಚರ್ಚೆ ಮಾಡಲಿಲ್ಲ? ಅದರ ರೀತಿಯಾಗಿ ಪ್ರವೀಣ್ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಅವರು ಹೇಳಿದ್ರು ಅವರ ಬಗ್ಗೆ ಬಹುಶಃ ಯಾವ್ದಾದ್ರು ಒತ್ತಡಗಳು ಬಂದಿರಬಹುದೇನೋ, ನಿಮ್ಮ ಮೇಲೆ ಬಂದಿದ್ಯಾ? ನೋಡಿ, ನಮ್ಮ ಜಿಲ್ಲಾ ಬಿಲ್ಲಾ ವೇದಿಕೆ ಅಂತ ಹೇಳಿದ್ರೆ ಯಾವುದೇ ರಾಜಕೀಯಕ್ಕೆ ಒಳಪಟ್ಟದ್ದಂತಲ್ಲ, ನಮ್ಗೆ ಯಾವುದು ರಾಜಕೀಯ ಇಲ್ಲ ಇಲ್ಲಿ, ಒತ್ತಡಕ್ಕೂ ನಾವು ಮನೆಯುವ ಅಂತಿಲ್ಲ. ಯಾಕೆಂದ್ರೆ ನಾನೊಬ್ಬ ನ್ಯಾಯವಾದಿಯಾಗಿ ಕೂಡ, ಹಾಗೂ ನಾನು ಬಿಲ್ಲ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಕೂಡ, ನನಗೆ ಇಲ್ಲಿ ನಾನೀಗ ಅದು ಪ್ರತಿಭಟನೆ ಮಾಡುವುದಾದ್ರೆ ನಮ್ಮ ಎಲ್ಲ ಒಂದು ನಮ್ಮ ಸಮಾಜದ ಸಂಘಟನೆಯನ್ನೆಲ್ಲ ಒಟ್ಟುಗೂಡಿ ನಾವು ಎಷ್ಟು ದೊಡ್ಡ ಪ್ರತಿಭಟನೆ ಬೇಕಾದ್ರೂ ಮಾಡ್ಬೋದು. ಆದರೆ ನಾನು ಇವತ್ತು ಅದಕ್ಕೆ ಕೈ ಹಾಕಲಿಲ್ಲ. ಯಾಕಂತೇಳಿದ್ರೆ ಕಾನೂನಾತ್ಮಕವಾಗಿ ಅವರಿಗೆ ಏನು ಅದರಲ್ಲಿ ಬರಬೇಕು, ಅದರ ಬಗ್ಗೆಯಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಹಂತ ಹಂತವಾಗಿ ಈ ಪ್ರಕರಣದಲ್ಲಿ ನಾನೊಂದು ಯಾವ ರೀತಿಯಲ್ಲಿ ಅವರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಎನ್ನುವ ವಿಚಾರದಲ್ಲಿ ನಾನು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಪ್ರತಿಭಟನೆ ಈಗ ಅಗತ್ಯ ಇಲ್ಲ ಅಂತೇಳಿ ನನಗೆ ಕಂಡು ಬಂದಿದೆ. ಆದ್ದರಿಂದ ಅವರಿಗೆ ನ್ಯಾಯ ಹೇಗೆ ಸಿಗಬೇಕು, ಕಾನೂನು ಪ್ರತಿಭಟನೆ ಯಾಕೆ ಅಗತ್ಯ ಇಲ್ಲ ಅಂದರೆ, ಈಗ ಪ್ರತಿಭಟನೆ ಅಂದರೆ ಈಗ ನೀವು ಹೇಳಿದ್ರಿ ಇತ್ತೀಚಿನ ನಮಗೆ ಈಗ ಏನಿದೆ ಆ ಕಾನೂನು ಅಡಿಯಲ್ಲಿ ಈಗ ತನಿಖೆ ಆಗ್ತದೆ. ನಾವು ಈಗ ಹೇಳಿದೆ, ನಾನು ಈಗ ಸೋಮವಾರ ಮಂಗಳವಾರವರೆಗೆ ನಾವು ನೋಡ್ತೇವೆ ಅವರ ಬಂಧನ ಆಗದೆ ಇದ್ದರಲ್ಲಿ, ಅದ ನಂತರ ಬೇಕಾದ್ರೆ ನಾವು ಪ್ರತಿಭಟನೆಗೆ ನಾವು ಹೇಳ್ತೇ ಹೇಳ್ತೇವೆ. ಓಕೆ ಓಕೆ, ಖಂಡಿತ ಖಂಡಿತ ಸರ್, ಥ್ಯಾಂಕ್ ಯು. ಇದೀಗ ಈ ಚರ್ಚೆಯನ್ನು ಮುಗಿಸುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಖಂಡಿತವಾಗಿಯೂ ಆ ಹೆಣ್ಣಿನ ಬಗ್ಗೆ, ಆ ಹೆಣ್ಣಿನ ಮನಸ್ಥಿತಿಯ ಬಗ್ಗೆ, ಆ ಹೆಣ್ಣಿನ ಕುಟುಂಬರ ನೋವಿನ ಬಗ್ಗೆ ಮಾತಾಡಲಿಕ್ಕೆ ಖಂಡಿತವಾಗಿ ಕೂಡ ಸಮಯವೇ ಸಾಕಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಆ ಮನೆಯವರ ಮನಸ್ಥಿತಿಯನ್ನು ಅರ್ಥೈಸಿಕೊಳ್ಳಲಿಕ್ಕೆ ನಮ್ಮ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದರೆ ನಮ್ಮ ಈ ಸ್ಪಂದನದ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ. ಆ ಹೆಣ್ಣಿನ ಮನಸ್ಥಿತಿ ಅಥವಾ ಆ ಹೆಣ್ಣಿಗೆ ಏನು ಒಂದು ಆತ್ಮಹತ್ಯೆಗೆ ಪ್ರೇರಣೆಯನ್ನು ಯಾರು ನೀಡಿದ್ರೋ ಅವರಿಗೆ ಅಪರಾಧ, ಅವರು ಒಂದು ಅಪರಾಧಿಗಳು ಅಂತ ಅವರನ್ನು ಪರಿಗಣಿಸಬೇಕಾಗ್ತದೆ. ಖಂಡಿತವಾಗಿ ಕೂಡ ಆಕೆಯ ಆತ್ಮಹತ್ಯೆಗೆ ಕಾರಣರಾದವರು ನಿರಪರಾಧಿಯನ್ನು ಹೊರತುಪಡಿಸಿ ಅಪರಾಧಿಗೆ ಖಂಡಿತವಾಗಿ ಕೂಡ ಶಿಕ್ಷೆ ಆಗಬೇಕು, ಪ್ರಖರವಾಗಿರ್ತಕ್ಕಂತಹ ತನಿಖೆ ಇದರಲ್ಲಿ ಆಗಬೇಕು ಅನ್ನುವಷ್ಟು ಅಂತದಷ್ಟೇ ನಮ್ಮ ಈ ಒಂದು ವಾದ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಸ್ಪಂದನ ಚಾನಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.